ಸಾವಯವ ಸಂಪದ ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ ಇದುವೇ ಕೃಷಿ ಸಂಪದ ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ್ ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ ಇದುವೇ ಕೃಷಿ ಸಂಪದ ರೈತ ಬಾಂಧವರಿಗೆಲ್ಲ ಸಾವಯವ ಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಹಾಲು ಉತ್ಪಾದನೆಯನ್ನು ಕುರಿತು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎ ನಾಗಮಣಿ ಅವರೊಂದಿಗೆ ಸಂದರ್ಶನವಿದೆ ಕೃಷಿ ಇದುವೇ ಕೃಷಿ ಸಂಪದ ಡಾಕ್ಟರ್ ನಾಗಮಣಿಯವರೇ ನಮಸ್ಕಾರ ನಮಸ್ಕಾರ ಸರ್ ಸಾಮಾನ್ಯವಾಗಿ ಇವತ್ತು ಸಾವಯವ ಕೃಷಿಯಲ್ಲಿ ತೊಡಗಿರುವಂತಹ ಕೃಷಿಕರು ತಾವು ಸಾಕಿರುವಂತಹ ರಾಸುಗಳಿಂದ ಸಾವಯವ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಏನಿದು ಸಾವಯವ ಹಾಲು ಅಂದರೆ ಮಾಮೂಲಿ ಹಾಲಿಗಿಂತ ಇದು ಹೇಗೆ ಭಿನ್ನ ಮತ್ತು ಇವತ್ತು ಪ್ರತಿಯೊಬ್ಬರೂ ಎ ಒನ್ ಮಿಲ್ಕು ಎ ಟು ಮಿಲ್ಕ್ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಗ್ರಾಹಕರಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ ಹಾಗಾಗಿ ಈ ಸಾವಯವ ಹಾಲು ಇದರ ಉತ್ಪಾದನೆ ಇದರ ಬಳಕೆ ಇದರ ಮಾರಾಟ ಸಮಗ್ರವಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಡಾಕ್ಟರ್ ನಾಗಮಣಿಯವರು ಖಂಡಿತ ಸರ್ ಸಾವಯವ ಹಾಲು ಅಥವಾ ಸಾಮಾನ್ಯ ಹಾಲು ಇವುಗಳ ಬಗ್ಗೆ ಅಷ್ಟು ವ್ಯತ್ಯಾಸ ಗೊತ್ತಾಗ್ತಿಲ್ಲ ಜನಗಳಿಗೆ ಸಾವಯವ ಹಾಲು ಎಂದರೆ ಸಾವಯವ ಕೃಷಿಯಲ್ಲಿ ಅಥವಾ ಸಾವಯವ ಪದ್ಧತಿಯಲ್ಲಿ ಸಾಕುವಂತಹ ಹಸುಗಳನ್ನು ಹಾಲಿನ ಉತ್ಪಾದನೆಗಾಗಿ ಉಪಯೋಗಿಸುವಂತಹ ಹಾಲು ಅಥವಾ ಅದರ ಉತ್ಪನ್ನಗಳನ್ನು ನಾವು ಸಾವಯವ ಹಾಲು ಎಂದು ಕರೆಯುತ್ತೇವೆ ಸೊ ಸಾವಯವ ಪದ್ಧತಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರಾಸಾಯನಿಕ ಬಳಕೆ ಮೇವುಗಳಿಗಾಗಲಿ ಅಥವಾ ಬೇರೆ ಬೆಳೆಗಳಿಗಾಗಲಿ ರಾಸಾಯನಿಕ ಬಳಕೆ ಜಾಸ್ತಿ ಆಗ್ತಾ ಇದೆ ಆ ಒಂದು ರಾಸಾಯನಿಕ ಬಳಕೆ ಹಾಲಿನಲ್ಲಿ ಸೇರಿ ಹಾಲಿನ ಉತ್ಪಾದನೆ ಒಂದು ಜಾಸ್ತಿ ಇದ್ದಾರೆ ಆದರೆ ಹಾಲಿನಲ್ಲಿ ಆ ಒಂದು ರೆಸಿಡ್ಯೂಸು ತುಂಬ ಉಪಯುಕ್ತ ಆಗ್ತಾ ಇದೆ ಆದ್ದರಿಂದ ಇದನ್ನು ಸಾಮಾನ್ಯ ಹಾಲು ಅಂತ ಕರಿಬೋದು ಸಾಮಾನ್ಯ ಹಾಲು ನಾವು ಹಾಲಿನ ಉತ್ಪಾದನೆಗೆ ಬಳಕೆ ಮಾಡೋದಾದರೆ ಯಾವ್ಯಾವ ತಳಿಗಳಿದೆ ಅಂತ ಮೊದಲಿಗೆ ನಾವು ತಿಳ್ಕೊಬೇಕಾಗುತ್ತೆ ಹಾಲು ಉತ್ಪಾದನೆಯಲ್ಲಿ ಸಾಮಾನ್ಯವಾಗಿ ಬಳಕೆಯಾಗುವಂತಹ ತಳಿಗಳ ಯಾವುದ್ಯಾವುದು ಅಂದರೆ ದೇಶಿ ತಳಿಗಳು ಹಾಗೂ ವಿದೇಶಿ ತಳಿಗಳು ಹಿಂದಿನ ಕಾಲದಿಂದಲೂ ದೇಶಿ ತಳಿಗಳು ಹೆಚ್ಚಾಗಿ ಪ್ರಚಲಿತ ಆಗಿದೆ ಅದರಲ್ಲಿ ಮುಖ್ಯವಾಗಿ ಸಿಂಧಿ ಗಿರ್ ಸಾಹಿವಾಲ್ ಹಲ್ಲಿಕಾರ್ ಅಮೃತ್ ಮಹಲ್ ಈ ಎಲ್ಲ ತಳಿಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಹೆಚ್ಚಾಗಿ ಬಳಕೆ ಆಗ್ತಿದ್ವು ಹಿಂದಿನ ಕಾಲದಿಂದಲೂ ಇತ್ತೀಚಿನ ದಿನಗಳಲ್ಲಿ ವಿದೇಶಿ ತಳಿಗಳು ಹೆಚ್ಚಾಗಿ ಪ್ರಚಲಿತ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಹೆಚ್ ಎಫ್ ತಳಿ ಮತ್ತು ಜರ್ಸಿ ತಳಿ ಹೆಚ್ ಎಫ್ ಎಂದರೆ ಹೋಲೆಸ್ಟಿನ್ ಅಂತ ತಳಿ ಇದು ವಿದೇಶಿ ತಳಿ ಹಾಲೆಂಡಿನ ಒಂದು ತಳಿ ಕಪ್ಪು ಬಿಳುಪು ಬಣ್ಣ ಇರುತ್ತೆ ಸೊ ದೊಡ್ಡ ಗಾತ್ರದ ಒಂದು ದೇಹ ಇರುತ್ತೆ ಆದರೆ ಹಾಲಿನ ಉತ್ಪಾದನೆ ಮಟ್ಟ ಈ ಒಂದು ತಳಿಯಲ್ಲಿ ಒಂದು ಕರಾವಿನ ಒಂದು ಲ್ಯಾಕ್ಟೇಷನ್ ಲ್ಯಾಕ್ಟೇಷನ್ ಅಥವಾ ಮುನ್ನೂರ ಐದು ಕರಾವಿನ ದಿನಗಳಲ್ಲಿ ಹಾಲಿನ ಉತ್ಪಾದನೆ ಸರಾಸರಿ ಮೂರು ಸಾವಿರದಿಂದ ಐದು ಸಾವಿರ ಲೀಟರಷ್ಟು ಹಾಲಿನ ಉತ್ಪಾದನೆ ಇರುತ್ತೆ ಅದೇ ಜರ್ಸಿ ತಳಿ ಇದು ಜರ್ಸಿ ದ್ವೀಪದಿಂದ ಬಂದಿರುವಂಥ ತಳಿ ಕಂದು ಬಣ್ಣ ಇರುತ್ತೆ ಸೊ ಈ ಒಂದು ತಳಿಯಲ್ಲಿ ಮೂರು ಸಾವಿರ ಇಂದ ನಾಲ್ಕು ಸಾವಿರ ಲೀಟರಷ್ಟು ಮುನ್ನೂರ ಐದು ಕರಾವಿನ ದಿನಗಳಲ್ಲಿ ಹಾಲಿನ ಇಳುವರಿ ಇರುತ್ತದೆ ಆದರೆ ನಮ್ಮ ದೇಸಿ ತಳಿಗಳಲ್ಲಿ ಹಾಲಿನ ಇಳುವರಿ ಒಂದು ದಿನಕ್ಕೇ ನಮಗೆ ಒಂದೂವರೆಯಿಂದ ಎರಡು ಲೀಟರಷ್ಟು ಹಾಲಿನ ಇಳುವರಿ ಸಿಗುತ್ತೆ ಆದ್ದರಿಂದ ಹೆಚ್ಚಾಗಿ ಈಗ ಆರ್ಥಿಕ ಮಟ್ಟ ನೋಡ್ಕೊಳ್ಳೋದಾದರೆ ಹೆಚ್ಚಾಗಿ ನಾವು ವಿದೇಶಿ ತಳಿಗಳಿಗೆ ಮಾರು ಇದ್ದೀವಿ ಜನಗಳು ಅಷ್ಟೇ ವಿದೇಶಿ ತಳಿಗಳಿಗೆ ಮಾರು ಇದ್ದೀವಿ ನೀವು ಹೇಳಿದ್ರಲ್ಲ ಸರ್ ಒನ್ ಮತ್ತು ಎ ಟು ಮಿಲ್ಕ್ ಅಂತ ಹೇಳಿದ್ವಿ ಸೊ ಎ ಒನ್ ಮಿಲ್ಕ್ ಅನ್ನೋದನ್ನು ಎ ಒನ್ ಕೇಸಿನ್ ಅಂತ ಹಸುಗಳ ಹಾಲಿನಲ್ಲಿ ಏನು ಒಂದು ರಾಸಾಯನಿಕ ಸಂಯೋಜನೆ ಇರುತ್ತೆ ಆ ರಾಸಾಯನಿಕ ಸಂಯೋಜನೆಯಲ್ಲಿ ಏನೇನು ಪೋಷಕಾಂಶಗಳಿರ್ತವೆ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಬೇಕಾಗತ್ತೆ ಏನೇನು ಪೋಷಕಾಂಶಗಳಿರ್ತವೆ ಅಂದರೆ ನೀರಿನ ಅಂಶ ಎಂಬತ್ತೇಳು ಪರ್ಸೆಂಟಷ್ಟು ನೀರಿನ ಅಂಶ ಇರುತ್ತೆ ಆಮೇಲೆ ಪ್ರೋಟೀನ್ ಅಂಶ ಮೂರು ಪಾಯಿಂಟ್ ನಾಲ್ಕು ಅಷ್ಟಿರುತ್ತೆ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರಾ ಪಿಷ್ಟಾಂಶ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟಷ್ಟು ಇರುತ್ತೆ ಅದೇ ಖನಿಜಾಂಶಗಳಾದರೆ ಪಾಯಿಂಟ್ ಏಳು ಪರ್ಸೆಂಟಷ್ಟು ಇರುತ್ತೆ ಮತ್ತು ವಿಟಮಿನ್ ಅಥವಾ ಜೀವಸತ್ವಗಳು ಅವು ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ ಸೊ ಈ ಎಲ್ಲ ಒಂದು ಪೋಷಕಾಂಶಗಳು ಸೇರೋದ್ರಿಂದ ನಾವು ಹಾಲನ್ನು ಒಂದು ಸಂಪೂರ್ಣ ಆಹಾರ ಅಂತ ಸಹ ಕರಿಬೋದು ಈ ಒಂದು ಪ್ರೋಟೀನ್ಗಳು ಅಂತ ಹೇಳಿದ್ನಲ್ಲ ಅದು ಎಲ್ಲ ಪ್ರೋಟೀನ್ಗಳ ರಚನೆ ಕೇಸಿನ್ಗಳಿಂದ ಆಗುತ್ತೆ ಕೇಸಿನ್ ಅಂತ ಹೇಳ್ತೀವಿ ಸೊ ಎ ಟು ಎ ಒನ್ ಅನ್ನೋದನ್ನು ಕೇಸಿನ್ ಅಷ್ಟೆ ಎ ಒನ್ ಮಿಲ್ಕ್ ಅಂತಂದಾಗ ಅದು ಆಲ್ಫಾ ಕೇಸಿನ್ ಅಂತ ಹೇಳ್ತೀವಿ ಎ ಟು ಮಿಲ್ಕ್ ಅನ್ನೋದನ್ನು ಪೀಟಾ ಕೇಸಿನ್ ಅಂತ ಹೇಳ್ತೀವಿ ಈಗ ಎ ಟು ಮಿಲ್ಕ್ ತಗೊಳ್ಳೋದಾದರೆ ಅದು ಸಂಶೋಧನೆಗಳ ಮುಖಾಂತರ ತಿಳಿದು ಬಂದಿದೆ ಎ ಟು ಮಿಲ್ಕ್ ಅನ್ನೋದು ಗಿರ್ ತಳಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಗಿರ್ ಮತ್ತು ಸಾಹಿವಾಲ್ ತಳಿ ಆದ್ರಿಂದ ಹೆಚ್ಚಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಜನ ಗಿರ್ ತಳಿಯನ್ನು ಹೆಚ್ಚಾಗಿ ಇವಾಗ ಪ್ರಮೋಟ್ ಮಾಡ್ತಾ ಇದ್ದಾರೆ ಅದು ಹಾಲು ದರ ಸಹ ಹೆಚ್ಚಳ ಇದೆ ಎ ಟು ಮಿಲ್ಕ್ಗೆ ನೀವು ಒಂದು ಲೀಟರ್ ತಗೊಳ್ಳೋದಾದರೆ ರೂಪಾಯಿ ಒಂದು ಲೀಟರ್ಗೆ ಗಿರ್ತಳಿ ಅಥವಾ ಎ ಟು ಮಿಲ್ಕ್ ಅನ್ನ ತಗೊಳ್ಬಹುದಾಗತ್ತೆ ಡಾಕ್ಟರ್ ಈಗ ಗಿರ್ ಮತ್ತು ಸಾಹಿವಾಲ್ ಎರಡು ತಳಿ ಬಿಟ್ಬಿಟ್ರೆ ನಾವು ಸಾಕ್ತಿವಲ್ಲ ಈಗ ಹಳ್ಳಿ ಟು ಮಿಲ್ಕ್ ಅಲ್ವಾ ಇಲ್ಲ ಅದರಲ್ಲಿ ಎ ಒನ್ ಮಿಲ್ಕ್ ಇದೆ ಸರ್ ಅಂದ್ರೆ ಎ ಟು ಅನ್ನೋ ಕಾಂಪೊನೆಂಟ್ ಹೆಚ್ಚಾಗಿ ಪ್ರಾಮಿನೆಂಟ್ ಆಗಿ ಇಲ್ಲ ಕಡಿಮೆ ಪ್ರಮಾಣದಲ್ಲಿದೆ ಸೊ ಪ್ರಾಮಿನೆಂಟ್ ಆಗಿ ಎ ಟು ಅನ್ನೋದು ಕಾಂಪೊನೆಂಟ್ ಇಲ್ಲ ಆದ್ದರಿಂದ ಈ ಗಿರ್ತಳಿ ಹೆಚ್ಚಾಗಿ ಪ್ರಚಲಿತ ಆಗ್ತಾ ಇದೆ ಮತ್ತು ಕಾಸ್ಟ್ ವೈಸುನು ಅಷ್ಟೇ ತುಂಬ ಇದೆ ಇದು ಹೆಲ್ತ್ ಬೆನಿಫಿಟ್ಸ್ ಬಂದರೆ ಇದಕ್ಕೆ ಇಮ್ಯುನಿಟಿ ಪವರ್ ಚೆನ್ನಾಗಿದೆ ಈ ಎ ಟು ಮಿಲ್ಕ್ಗೆ ಇಮ್ಯುನಿಟಿ ಪವರ್ ಚೆನ್ನಾಗಿದೆ ಮತ್ತು ಡೆವಲಪ್ಮೆಂಟ್ ರೇಟುನು ಚೆನ್ನಾಗಿದೆ ಆಮೇಲೆ ಈ ಒಂದು ತಳಿಗೆ ಹೆಚ್ಚಾಗಿ ಡಿಸೀಸಸ್ ನಾವೇನು ಕಾಲ್ಬಾಯ್ ಜ್ವರ ಅಂತ ಹೇಳ್ತೀವಲ್ಲ ಸೊ ಹೆಚ್ಚಾಗಿ ಈ ಒಂದು ಡಿಸೀಸಸ್ ಬರೋದಿಲ್ಲ ರೋಗಗಳು ಹೆಚ್ಚಾಗಿ ಬರೋದಿಲ್ಲ ಅಂದ್ರೆ ಆ ತಳಿಗೆ ರೋಗ ನಿರೋಧಕ ಶಕ್ತಿ ಇದೆ ಇದೆ ನಿಜ ಅಂದ್ರೆ ಹಾಲ್ನಲ್ಲೂ ರೋಗ ನಿರೋಧಕ ಶಕ್ತಿ ಬರುತ್ತೆ ಅರ್ಥ ಹೌದು ಹೌದು ಅಂದ್ರೆ ಆ ಹಾಲ್ ಕುಡಿದ್ರೆ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೆಚ್ಚಾಗತ್ತೆ ಹೌದು ಸರ್ ಈಗ ಎ ಒನ್ ಮಿಲ್ಕ್ ಎ ಟು ಮಿಲ್ಕ್ ಅಂದ್ರೆ ಒಂದು ಕಾಂಪೊನೆಂಟ್ ವೈಸ್ ಡಿಫರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಹಾಗಂದ್ರೆ ನಾವು ಸಾಕುವಂತಹ ಎಲ್ಲ ಎಚ್ ಎಫ್ ಆಗ್ಬೋದು ಸಿಂಧಿ ಆಗ್ಬೋದು ಹಳ್ಳಿಕಾರ್ ಆಗ್ಬೋದು ಅಮೃತ್ ಮಹಲ್ ಆಗೋದು ಇವೆಲ್ಲ ಏವನ್ ಮಿಲ್ಕ್ ಏವನ್ ಮಿಲ್ಕ್ ಹೌದು ಸರ್ ಅಲ್ವಾ ಏವನ್ ಮಿಲ್ಕ್ ಮುಂದುವರಿಸಿ ಮೇಡಮ್ ನೆಕ್ಸ್ಟ್ ಸಾವಯವ ಹಾಲ್ಗು ಅಥವಾ ಸಾಂಪ್ರದಾಯಿಕ ಹಾಲ್ಗು ಮೂರು ವಿಭಿನ್ನವಾದ ರೀತಿಗಳು ಅಥವಾ ವಿಧಾನಗಳಿವೆ ಅಂದರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ವಿಧಾನಗಳು ಏನಿದೆ ಅಂತಂದರೆ ರಾಸಾಯನಿಕ ಸಂಯೋಜನೆಯಲ್ಲಿ ಏನು ವ್ಯತ್ಯಾಸಗಳಿಲ್ಲ ಎರಡು ಸೇಮ್ ಇದೆ ಹಾಲೆ ಹಾಲೆ ಎರಡೂ ಒಂದೇನೆ ಆದರೆ ಹಾಲಿನ ಉತ್ಪಾದನೆ ಇವಾಗ ಕೆಲವು ಹಸುಗಳಿಗೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಅದು ಪ್ರತಿ ಜೀವಕಗಳು ಅಂತ ಹೇಳ್ತೀವಿ ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಏನಾದರೂ ಒಂದು ಡಿಸೀಸ್ ರೆಸಿಸ್ಟೆನ್ಸ್ಗೋಸ್ಕರ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಸೊ ಆ ಒಂದು ಆ ಆ್ಯಂಟಿಬಯೋಟಿಕ್ ರೆಸಿಡ್ಯೂಸ್ ಹೋಗ್ಬಿಟ್ಟು ಹಾಲಿನಲ್ಲಿ ಅಕ್ಯುಮಿಲೇಟ್ ಆಗಿ ಆ ಹಾಲಿನ ಉತ್ಪಾದನೆಯಲ್ಲಿ ಚೇಂಜ್ ಆಗುತ್ತೆ ಸೊ ಇದು ಸಾವಯವ ಹಾಲುಗೂ ಸಾಂಪ್ರದಾಯಿಕ ಹಾಲುಗೂ ಇರೋ ಒಂದು ಮೇಜರ್ ಹಾಲು ಸಾಕು ಅದು ಬಂದ್ಬಿಡುತ್ತೆ ಆಂಟಿಬಯೋಟಿಕ್ ರೆಸಿಡ್ಯೂಸ್ ಬರುತ್ತೆ ರೆಸಿಡ್ಯೂಸ್ ಅದರಲ್ಲಿ ಹಾಲಿನಲ್ಲಿ ಉಳ್ಕೊಳ್ಳುತ್ತೆ ಸಮಟೈಮ್ಸ್ ಅದು ಇಲ್ದೇನೋ ಇರ್ಬೋದು ಬಟ್ ನಾವು ಏನು ಶೆಡ್ಯೂಲ್ ವ್ಯಾಕ್ಸಿನೇಷನ್ ಕೊಡ್ತೀವಿ ಅದರ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಒಂದು ಇದು ಇನ್ನೊಂದು ಮುಖ್ಯ ಡಿಫರೆನ್ಸ್ ಅಂದ್ರೆ ಈಗ ನಾವು ಪ್ರೈವೇಟ್ ಫಾರ್ಮ್ಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ಏನು ಮಾಡ್ತಾರೆ ಒಂದು ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಹತ್ರ ಕೊಡ್ತಾರೆ ಬೆಳವಣಿಗೆಗಾಗಲಿ ಅಥವಾ ಹಾಲಿನ ಉತ್ಪಾದನೆ ಸ್ವಲ್ಪ ಜಾಸ್ತಿ ಆಗಲಿ ಅಂದ್ಬಿಟ್ಟು ಆರ್ಥಿಕ ಕಮರ್ಷಿಯಲೈಸ್ ಮಾಡುವಂಥವರು ಕೆಲವರು ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ತಾರೆ ಅಥವಾ ಸಂತಾನ ಅಭಿವೃದ್ಧಿಗೋಸ್ಕರ ಆಗಲಿ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ ಅದೂ ಸಹ ಒಂದು ವ್ಯತ್ಯಾಸ ಈ ಸಾವಯವ ಹಾಲ್ಗೂ ಸಾಂಪ್ರದಾಯಿಕ ಹಾಲ್ಗೂ ವ್ಯತ್ಯಾಸ ಇದೆ ಬಳಸೋಂಗಿಲ್ಲ ಸರ್ ಬಟ್ ಕಮರ್ಷಿಯಲೈಸ್ ಮಾಡುವಾಗ ಕೆಲವರು ಬಳಕೆ ಮಾಡುತ್ತಿದ್ದಾರೆ ಅದನ್ನ ಹಾಲಲ್ಲಿ ಬರುತ್ತೆ ಹೌದು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸಾವಯವ ಹಾಲು ಅಂತಂದ್ರೆ ಮೂವತ್ತು ಪರ್ಸೆಂಟ್ ಅಷ್ಟು ಹುಲ್ಗಾವಲು ಅಂದರೆ ನಾವು ಪ್ಯಾಶ್ಚರ್ ಗ್ರೇಸಿಂಗ್ ಅಂತ ಹೇಳ್ತೀವಿ ಸೊ ಆ ಮೂವತ್ತು ಪರ್ಸೆಂಟ್ ಅಷ್ಟು ಪ್ಯಾಶ್ಚರ್ ಗ್ರೇಸಿಂಗ್ ಮಾಡಿದ್ರೆ ಅದು ಸಾವಯವ ಹಾಲು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಸೊ ಇದಿಷ್ಟು ಮೂರು ವ್ಯತ್ಯಾಸಗಳು ಸಾಂಪ್ರದಾಯಿಕ ಹಾಲುಗೂ ಅಥವಾ ಸಾವಯವ ಹಾಲ್ಗೂ ಮೂರು ಮೇಜರ್ ವ್ಯತ್ಯಾಸಗಳು ಇರೋದು ಅದು ಬಿಟ್ಟರೆ ರಾಸಾಯನಿಕ ರಚನೆಯಲ್ಲಿ ಅಂಥದ್ದು ವ್ಯತ್ಯಾಸ ಇರೋದಿಲ್ಲ ಅಂದರೆ ಈಗ ಸಾವಯವ ಕೃಷಿಯಲ್ಲಿ ರೈತರೇನು ಹಸುಗಳನ್ನು ಸಾಕ್ತಾರಲ್ಲ ಆ ತರಹ ಅವರು ಯಾವ ಸುಧಾರಿತ ತಳಿ ಸಾಕಿದ್ರು ನಾಟಿ ತಳಿ ಸಾಕಿದ್ರು ಆ ಹಾಲನ್ನ ಸಾವಯವ ಹಾಲು ಅಂತ ಮಾರ್ಬಹುದು ಆದ್ರೆ ಅದಕ್ಕೆ ತಾವೇ ಹೇಳಿದಾಗ ಜೀವರಕ್ಷಕ ಔಷಧಿಗಳನ್ನ ಹಾರ್ಮೋನ್ಗಳನ್ನ ಬಳಸಿರಬಾರ್ದು ಹೌದು ಈಗ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಹೋಗಿ ಯಾವ ರೀತಿ ಸಾವಯವ ಹಾಲನ್ನು ಉತ್ಪಾದನೆ ಮಾಡಬಹುದು ಅಂತ ಈಗ ಹಾಲಿನ ಉತ್ಪಾದನೆ ಅಂತಂದಾಗ ನಾವು ರಾಸುಗಳಿಗೆ ಏನು ಆಹಾರ ನೀಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಯಾವ ರೀತಿಯ ಆಹಾರ ನೀಡಬೇಕು ಅದರಲ್ಲಿ ಸಮತೋಲನ ಆಹಾರ ಅಂತ ಹೇಳ್ತೀವಿ ಮತ್ತು ಸಂಯುಕ್ತ ಆಹಾರ ಅಂತ ಹೇಳ್ತೀವಿ ಈ ಸಂಯುಕ್ತ ಆಹಾರ ಅಂದರೆ ಅದೇನು ಹೊಸ ಪದ ಅಲ್ಲ ಹಳೆಯದಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಹಿಂದಿನ ದಿನಗಳಿಂದಲೂ ನಮ್ಮ ರೈತರು ಬಳಕೆ ಮಾಡ್ಕೊಳೋ ಅಂಥದ್ದು ಏನಂದರೆ ಈಗ ಹಿಂದಿನ ದಿನಗಳಲ್ಲಿ ನೋಡೋದಾದರೆ ಹೆಚ್ಚಾಗಿ ಬೆಳೆಗಳು ಬೆಳಿತಾಯಿದ್ರು ಕಾಳುಗಳು ಬೆಳೀತಾ ಇದ್ರು ದವಸ ಧಾನ್ಯಗಳು ಬೆಳೀತಾ ಇದ್ರು ಅದರ ಉಳಿಕೆಗಳಿರ್ತಿತ್ತಲ್ಲ ನುಚ್ಚುಗಳಾಗಲಿ ತೌಡುಗಳಾಗಲಿ ಮನೆಯಲ್ಲೇ ಇರ್ತಿತ್ತು ಸೊ ಅವನ್ನು ಬಳಕೆ ಮಾಡಿಕೊಂಡು ಒಂದು ಸಂಯುಕ್ತ ಆಹಾರ ಅಂತ ಮಾಡ್ತಿದ್ರು ಸೊ ಸಂಯುಕ್ತ ಆಹಾರ ಅಂತ ಅಂದಾಗ ನಾವು ಏನೇನು ಉಪಯೋಗಿಸ್ಬೋದು ಸಂಯುಕ್ತ ಆಹಾರದಲ್ಲಿ ಅಂದರೆ ತೌಡು ಹಿಂಡಿ ಖನಿಜ ಮಿಶ್ರಣ ಅಂತ ಹೇಳ್ತೀವಿ ನಮ್ಮ ಡೈರಿಗಳಲ್ಲಿ ಕೊಡ್ತಾರೆ ಸರ್ ಖನಿಜ ಮಿಶ್ರಣ ಅಂತ ಅಂದ್ಬಿಟ್ಟು ಸೊ ಖನಿಜ ಮಿಶ್ರಣ ಮತ್ತು ಉಪ್ಪು ಕಾಳುಗಳು ಅಥವಾ ಅದರ ಉಪಪದಾರ್ಥಗಳು ಅಂದರೆ ನಾವು ನುಚ್ಚು ಅಂತ ಹೇಳ್ಬೋದು ಎಷ್ಟೆಷ್ಟು ಬಳಕೆ ಮಾಡಬೇಕು ಅಂತಂದ್ಬಿಟ್ಟು ಪ್ರತಿ ಒಂದು ಕ್ವಿಂಟಾಲ್ಗೂ ನಾವು ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಬೇಕು ಯಾವ್ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಸಹ ಮುಖ್ಯ ಆಗುತ್ತೆ ಸೊ ಕಾಳುಗಳು ಅಥವಾ ಅದರ ಉಪಪದಾರ್ಥಗಳು ಅಥವಾ ನುಚ್ಚುಗಳು ಒಂದು ಇಪ್ಪತ್ತರಿಂದ ಒಂದು ಕ್ವಿಂಟಾಲ್ಗೆ ನಾವು ತಯಾರು ಮಾಡೋದಾದರೆ ಇಪ್ಪತ್ತರಿಂದ ನಲವತ್ತು ಕೆ ಜಿಯಷ್ಟು ಕಾಳುಗಳು ಅಥವಾ ನುಚ್ಚುಗಳು ಮತ್ತು ತೌಡು ಅಕ್ಕಿ ತೌಡು ಗೋಧಿ ತೌಡು ಇವೆಲ್ಲ ತೌಡುಗಳು ನೋಡೋದಾದರೆ ಇಪ್ಪತ್ತೈದರಿಂದ ಐವತ್ತು ಕೆ ಜಿಯಷ್ಟು ತೌಡುಗಳು ಬಳಸ್ಬೋದು ಮತ್ತು ಹಿಂಡಿ ಕಡಲೆಕಾಯಿ ಹಿಂಡಿ ಕುಸುಬೆ ಹಿಂಡಿ ಸೂರ್ಯಕಾಂತಿ ಹಿಂಡಿ ಈ ರೀತಿಯಾದ ಹಿಂಡಿಗಳು ಹದಿನೈದರಿಂದ ಮೂವತ್ತು ಐದು ಕೆ ಜಿಯಷ್ಟು ಹಿಂಡಿಗಳು ಬಳಸಬೇಕಾಗುತ್ತೆ ಮತ್ತು ಖನಿಜ ಮಿಶ್ರಣ ಒಂದರಿಂದ ಎರಡು ಕೆ ಜಿ ಮತ್ತು ಉಪ್ಪು ಪ್ರತಿ ಆಹಾರಕ್ಕೂ ನಮಗೆ ಹೇಗೆ ಉಪ್ಪು ಮುಖ್ಯ ಆಗುತ್ತೋ ಅದೇ ರೀತಿ ರಾಸುಗಳಿಗೂ ಅಷ್ಟೇ ಉಪ್ಪು ತುಂಬ ಮುಖ್ಯ ಆಗುತ್ತೆ ಸೊ ಒಂದರಿಂದ ಎರಡು ಕೆ ಜಿಯಷ್ಟು ಉಪ್ಪು ಪ್ರತಿ ಕ್ವಿಂಟಾಲ್ಗೂ ಬಳಸಬೇಕಾಗತ್ತೆ ಈ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ನಾನು ಹೇಳಿದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನೀಡಿದ್ದೆ ಆದರೆ ಅದನ್ನು ಸಂಯುಕ್ತ ಆಹಾರ ಅಂತ ಹೇಳ್ತೀವಿ ನೆಕ್ಸ್ಟ್ ನಾನು ಸಮತೋಲನ ಆಹಾರ ಅಂತ ಹೇಳಿದೆ ಈ ಸಮತೋಲನ ಆಹಾರ ಅಂತಂದರೆ ನಾವು ಒಂದು ಹಸುಗೆ ಒಂದು ದಿನಕ್ಕೆ ಏನು ಆಹಾರನ ನೀಡ್ತೀವಿ ಅದನ್ನು ಸಮತೋಲನ ಆಹಾರ ಅಂತ ಹೇಳ್ತೀವಿ ಆ ಸಮತೋಲನ ಆಹಾರದಲ್ಲಿ ಹಸಿರು ಮೇವು ಇರಬೇಕು ಒಣ ಮೇವು ಇರಬೇಕು ಮತ್ತು ಈ ಒಂದು ಸಂಯುಕ್ತ ಆಹಾರ ಇರಬೇಕು ಹಸಿರು ಮೇವು ಎಷ್ಟು ಇರಬೇಕು ಅಂತಂದರೆ ಪ್ರತಿಯೊಂದು ರಾಸುವಿನ ಅಥವಾ ಜಾನುವಾರುಗಳ ದೇಹದ ತೂಕದ ಆಧಾರದ ಮೇಲೆ ನಾವು ಆಹಾರನ ನೀಡಬೇಕಾಗತ್ತೆ ಹಸಿರು ಮೇವು ನಲವತ್ತರಿಂದ ಐವತ್ತು ಕೆ ಜಿಯಷ್ಟು ಪ್ರತಿ ದಿನಕ್ಕೆ ಒಣಮೇವು ಹತ್ತರಿಂದ ಹನ್ನೆರಡು ಕೆ ಜಿಯಷ್ಟು ಮತ್ತು ಈ ಸಂಯುಕ್ತ ಆಹಾರ ಐದರಿಂದ ಆರು ಕೆ ಜಿಯಷ್ಟು ಈ ಸಂಯುಕ್ತ ಆಹಾರ ಇರಬೇಕು ಇದು ಒಟ್ಟಾರೆ ಒಂದು ದಿನಕ್ಕೆ ಇದನ್ನು ಸಮತೋಲನ ಆಹಾರ ಅಂತ ಹೇಳ್ತೀವಿ ಸೊ ಈ ಆಹಾರ ನೀಡಿದ ಆದಮೇಲೆ ನಾವು ರಾಸುಗಳಲ್ಲಿ ಅವಕ್ಕೆ ಒಂದು ಏನು ಕೊರತೆಗಳಿಲ್ದಿರೋ ಒಂದು ಆಹಾರ ನೀಡಿದ್ದೇ ಆದರೆ ಹಾಲಿನ ಉತ್ಪಾದನೆಯ ಮಟ್ಟ ನಾವು ಹೆಚ್ಚಳ ಮಾಡಬೇಕಾಗತ್ತೆ ಹಸುಗಳಿಗೆ ಒಂದು ನಾನ್ನೂರು ಕೆ ಜಿ ತೂಕ ಇದೆ ಅಂತ ಒಂದು ಹಸು ಅಂತ ಅಂದ್ಕೊಳ್ಳಿ ಅದರ ಒಂದು ಪೋಷಣೆಗೆ ಒಂದೂವರೆಯಿಂದ ಎರಡು ಕೆ ಜಿಯಷ್ಟು ಸಂಯುಕ್ತ ಆಹಾರದ ಬೇಡಿಕೆ ಇರುತ್ತೆ ಅದೇ ರೀತಿ ಹಾಲಿನ ಉತ್ಪಾದನೆ ಆಧಾರದ ಮೇಲೂ ಸಹ ಪ್ರತಿ ಒಂದು ಲೀಟರ್ ಹಾಲಿನ ಉತ್ಪಾದನೆಗೂ ಅಷ್ಟೇ ನಾನ್ನೂರು ಗ್ರಾಮಷ್ಟು ಸಂಯುಕ್ತ ಆಹಾರದ ಬೇಡಿಕೆ ಇರುತ್ತೆ ಅದೇ ರೀತಿ ಗರ್ಭಧರಿಸಿದ ರಾಸುಗಳಿಗೂ ಅಷ್ಟೇ ಎರಡು ಕೆ ಅಷ್ಟು ಸಂಯುಕ್ತ ಆಹಾರ ಕೊಡಬೇಕಾಗತ್ತೆ ಅದು ಕೊನೆಯ ಎರಡು ತಿಂಗಳಲ್ಲಿ ಅದನ್ನು ಕೊಡಬೇಕಾಗತ್ತೆ ಮೊದಲನೇ ಒಂದು ನಾಲ್ಕು ಐದು ತಿಂಗಳವರೆಗೂ ಅದು ಆಹಾರದ ಬೇಡಿಕೆ ಕಡಿಮೆ ಇರುತ್ತೆ ಕೊನೆಯ ತಿಂಗಳಲ್ಲಿ ಅದರ ಒಂದು ಬೇಡಿಕೆ ಜಾಸ್ತಿ ಇರುತ್ತೆ ಸೊ ಇದಿಷ್ಟು ಆಹಾರದ ಪೂರೈಕೆ ನಾವು ರಾಸುಗಳಿಗೆ ನೀಡಬೇಕಾಗಿದೆ ಸೊ ಈ ಆಹಾರದ ಪೂರೈಕೆ ಆದಮೇಲೆ ಹಾಲಿನ ಉತ್ಪಾದನೆ ಹೇಗೆ ಅಂತ ಅಂದ್ಬಿಟ್ಟು ಹಾಲಿನ ಉತ್ಪಾದನೆ ಅಂತ ನೋಡಿದಾಗ ನಾವು ಸಾಮಾನ್ಯವಾಗಿ ನೋಡೋದಾದರೆ ಡಿಗ್ರಿ ಕಡಿಮೆ ಇದೆ ಅಂತ ಎಲ್ಲರೂ ಹೇಳ್ತಾರೆ ಡಿಗ್ರಿ ಕಡಿಮೆ ಇದೆ ನಾವು ಏನು ಮಾ ಮೇವು ಕೊಡ್ತಾ ಇದ್ದೀವಿ ಆದ್ರೂ ಡಿಗ್ರಿ ಸರಿಯಾಗಿ ಬರ್ತಾಯಿಲ್ಲ ಅಂತ ಅದಕ್ಕೋಸ್ಕರನೇ ನಾವು ಇದು ಒಂದು ಆಹಾರದ ಏನು ಪೂರೈಕೆಗಳಿದೆಯೋ ಅದನ್ನು ಸರಿಯಾಗಿ ಕೊಟ್ಟಿದ್ದೇ ಆದರೆ ಡಿಗ್ರಿ ಸರಿಯಾಗಿ ಬರುತ್ತೆ ಸೊ ಡಿಗ್ರಿ ಚೆಕ್ ಮಾಡಬೇಕಾದ್ರೂ ಅಷ್ಟೇ ಕೆಲವರು ಏನು ಮಾಡ್ತಾರೆ ಅಂದರೆ ಹಾಲು ಕರೆದಿದ ತಕ್ಷಣ ಡೈರಿಗೆ ಹಾಕ್ಬಿಡ್ತಾರೆ ಸೊ ಡೈರಿಗೆ ಹಾಕಿಬಿಟ್ಟಾಗ ಹಾಲಿನಲ್ಲಿ ಉಷ್ಣಾಗ್ರತೆ ಜಾಸ್ತಿ ಇರುತ್ತೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಸೊ ರಾಸುಗಳ ದೇಹದ ಉಷ್ಣತೆಯೂ ಜಾಸ್ತಿ ಇರುತ್ತೆ ಎರಡೂ ಉಷ್ಣತೆ ಜಾಸ್ತಿ ಇದ್ದಾಗ ನಾವು ಸಾಮಾನ್ಯವಾಗಿ ಡಿಗ್ರಿ ಚೆಕ್ ಮಾಡಬೇಕಾದ್ರೆ ಇಪ್ಪತ್ತೇಳು ಡಿಗ್ರಿ ಟೆಂಪ್ರೇಚರ್ ಅಂದರೆ ರೂಮಿನ ವಾತಾವರಣ ಟೆಂಪ್ರೇಚರಲ್ಲೇ ಚೆಕ್ ಮಾಡಬೇಕಾಗತ್ತೆ ಹಾಲಿನ ಡಿಗ್ರಿ ಆದರೆ ನಾವು ಇಮಿಡಿಯೇಟ್ ಡೈರಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಡಿಗ್ರಿ ಸರಿಯಾಗಿ ಬರೋದಿಲ್ಲ ಯಾಕಂದರೆ ಹಾಲು ಕರೆಯುವಾಗ ಆ ನೊರೆ ಏನಿರುತ್ತೆ ಹಾಲಿನ ಮೇಲ್ಪದ್ರದಲ್ಲಿ ಇರುತ್ತೆ ಆ ನೊರೆಯಲ್ಲಿ ಹಾಲಿನ ಕೊಬ್ಬಿನಾಂಶ ಎಲ್ಲ ಸೇರಿಕೊಂಡಿರುತ್ತೆ ಸೊ ಆವಾಗ ಡಿಗ್ರಿನೂ ಸರಿಯಾಗಿ ಬರೋದಿಲ್ಲ ಕೊಬ್ಬಿನಾಂಶವೂ ಸರಿಯಾಗಿ ಬರೋದಿಲ್ಲ ಇದು ಮುಖ್ಯ ಕಾರಣ ಆಗುತ್ತೆ ಹಾಲಿನ ಡಿಗ್ರಿ ಕಡಿಮೆ ಆಗೋದಕ್ಕೋಸ್ಕರ ಅದೇ ರೀತಿ ನಾವು ಮೇವನ್ನ ನೀರಿನ ಅಂಶ ಜಾಸ್ತಿ ಕೊಟ್ಟಾಗೂ ಅಷ್ಟೇ ಡಿಗ್ರಿ ಕಡಿಮೆ ಆಗುತ್ತೆ ಮೇವಿನ ಪೂರೈಕೆ ಕಡಿಮೆ ಮಾಡಿಬಿಟ್ಟು ನೀರಿನಂಶ ಜಾಸ್ತಿ ಕೊಟ್ಟಾಗ ಡಿಗ್ರಿ ಕಡಿಮೆ ಆಗುತ್ತೆ ಸೊ ಇದಿಷ್ಟು ಡಿಗ್ರಿ ಚೆನ್ನಾಗಿ ಬರಬೇಕು ಅಂತ ನೋಡ್ಕೋಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ನವೆಂಬರ್ ಮೂವತ್ತು ಗುರುವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರಫೋನ್ ಇನ್ ಕಾರ್ಯಕ್ರಮವಿದೆ ಭಾಗವಹಿಸುತ್ತಾರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಎನ್ ಶಿವಕುಮಾರ್ ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಎರಡು ಐದು ಒಂದು ಎರಡು ಐದು ಎಂಟು ಎರಡು ಹಾಗೂ ಎರಡು ಐದು ಒಂದು ಐದು ಸೊನ್ನೆ ಎಂಟು ಒಂಬತ್ತು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ಮರೆಯದಿರಿ ನವೆಂಬರ್ ಮೂವತ್ತು ಗುರುವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹೋಗೋದಾದರೆ ಶುದ್ಧ ಹಾಲಿನ ಉತ್ಪಾದನೆ ಅಂತ ಹೇಳ್ತೀವಿ ಶುದ್ಧ ಹಾಲಿನ ಉತ್ಪಾದನೆ ಅಂತಂದರೆ ನಾವು ಸ್ವಚ್ಛವಾಗಿ ಇರುವಂಥ ಒಂದು ಕೆಚ್ಚಲಿನಲ್ಲಿ ಕರೆಯುವಂಥ ಹಾಲನ್ನು ನಾವು ಶುದ್ಧ ಹಾಲು ಅಂತ ಹೇಳ್ಬೋದು ನೀವು ಹೇಳ್ಬೋದು ಹಂಗಿದ್ರೆ ಹಾಲು ಕರೆಯೋರೆಲ್ಲ ಸ್ವಚ್ಛವಾಗಿ ಕರೆಯೋದಿಲ್ವಾ ಅಂತ ಕೇಳ್ಬೋದು ಕರೀತಾರೆ ಆದರೆ ಕೆಲವೊಂದು ವೈಜ್ಞಾನಿಕವಾದ ಕ್ರಮಗಳನ್ನ ಅನುಸರಿಸೋದಿಲ್ಲ ನಮ್ಮ ಹಾಲು ಕರೆಯೋ ಅಂತ ರೈತರು ಮುನ್ನೆಚ್ಚರಿಕಾ ಕ್ರಮಗಳು ಏನಪ್ಪ ಅಂತಂದರೆ ಮೊದಲಿಗೆ ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ ಕೆಚ್ಚಲನ್ನು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಬೇಕು ಅದಕ್ಕೆ ಮುಂಚೆ ನಾವು ಉಗುರು ಬೆಚ್ಚ ನೀರಿನಲ್ಲಿ ಕೆಚ್ಚಲನ್ನು ತೊಳೆದು ಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸ್ಬೇಕು ಇಲ್ಲದಂದರೆ ನಾಲ್ಕು ಪರ್ಸೆಂಟ್ ವಿನೇಗರ್ ಸಲ್ಯೂಷನ್ ಅಂತ ಬರುತ್ತೆ ಇಲ್ಲ ಅಂತಂದರೆ ಅಯೋಡಿನ್ ಕ್ರಿಸ್ಟಲ್ಸ್ ಅಂತ ಸಿಗುತ್ತೆ ಸೊ ಅದನ್ನು ಹಾಕಿಬಿಟ್ಟು ಆ ಒಂದು ದ್ರಾವಣದಲ್ಲಿ ಈಗ ಒಂದು ನಾಲ್ಕು ಗ್ರಾಮು ಒಂದು ನೂರು ಎಮ್ ಎಲ್ ನೀರಿನಲ್ಲಿ ಕರಗಿಸ್ಬಿಟ್ಟು ಒಂದು ದ್ರಾವಣ ಮಾಡ್ಕೊಬೇಕು ಅದು ಉಗುರು ಬೆಚ್ಚ ನೀರಿನಲ್ಲಿ ತೊಳೆದು ಬಿಡಬೇಕು ಈ ದ್ರಾವಣ ಮಾಡ್ಕೊಳೋ ಉದ್ದೇಶ ಏನಪ್ಪ ಅಂತಂದರೆ ಒಂದು ವೇಳೆ ಸೂಕ್ಷ್ಮಾಣು ಜೀವಿಗಳೇನಾದರೂ ಕೆಚ್ಚಲ್ ಮೇಲೆ ಏನಾದರೂ ಇದ್ದರೆ ಆ ಒಂದು ಸೂಕ್ಷ್ಮಾಣು ಜೀವಿಗಳು ಹೋಗಲಿ ಅಂತ ಅಂದ್ಬಿಟ್ಟು ಒಂದು ಕಾರಣಕ್ಕೋಸ್ಕರ ನಾವು ಕೆಚ್ಚಲನ್ನು ತೊಳಿಬೇಕು ಅಂತ ಹೇಳ್ತೀವಿ ಅದಾದ ಮೇಲೆ ಎಲ್ಲ ತೊಟ್ಟುಗಳಿಂದ ಹಾಲನ್ನು ಸೋರೆ ಬಿಡಬೇಕು ಒಂದು ವೇಳೆ ಗಂಟುಗಳೇನಾದರೂ ಇತ್ತು ಅಂತಂದರೆ ಕೆಚ್ಚಲುಬಾವು ಏನಾದರೂ ಆಗಿತ್ತು ಅಂತಂದರೆ ಬೇರೆ ಹಾಲು ಜೊತೆ ಮಿಕ್ಸ್ ಆಗಿ ಹಾಲು ಕೆಡುವಂಥ ಒಂದು ಸಂಭವಗಳಿರ್ತವೆ ಆದ್ದರಿಂದ ಮೊದಲಿಗೆ ಎಲ್ಲ ತೊಟ್ಟುಗಳಿಂದ ಸೋರೆ ಬಿಟ್ಟುಬಿಟ್ಟು ಮತ್ತೆ ಹಾಲನ್ನು ಕರೆಯೋದು ಆರಂಭಿಸಬೇಕು ಹಾಲು ಕರೆದ ನಂತರವೂ ಸಹ ನಾವು ಕೆಚ್ಚಲನ್ನು ಉಗುರು ಬೆಚ್ಚ ನೀರಲ್ಲಿ ತೊಳಿಬೇಕು ಯಾಕಂದರೆ ಅಂದರೆ ಹಾಲು ಕಣಗಳು ಒಂದು ತೊಟ್ಟುಗಳ ಕೊನೆಯಲ್ಲಿ ಇರುತ್ತೆ ಅದರಲ್ಲಿ ಉಳ್ಕೊಂಡಿರೋ ಹಾಲಿಂದ ಸೂಕ್ಷ್ಮಾಣು ಜೀವಿಗಳು ಸಹ ತೊಟ್ಟುಗಳಿಗೆ ಎಂಟರಾಗಿ ಕೆಚ್ಚಲು ಬಾವು ಸಂಭವ ಆಗೋ ಚಾನ್ಸಸ್ಸು ಇರುತ್ತೆ ಆದ್ದರಿಂದ ನಾವು ಕೆಚ್ಚಲನ್ನು ಆದಮೇಲೇ ತೊಳಿಬೇಕು ಹಾಲು ಕರೆದಾದ ಮೇಲೆ ನೆಕ್ಸ್ಟ್ ಏನಂತಂದರೆ ಹಾಲು ಕರಿಯೋ ವ್ಯಕ್ತಿನೂ ಸಹ ಸ್ವಚ್ಛವಾಗಿರಬೇಕು ಹಾಲು ಕರೆಯುವ ವ್ಯಕ್ತಿಯ ಕೈಗಳು ಸಹ ಒಂದು ಸ್ಯಾನಿಟೈಸರ್ ಸೊಲ್ಯೂಷನಲ್ಲಾಗಲಿ ಏನಾದರೂ ತೊಳ್ಕೊಂಡು ಅಥವಾ ಉಗ್ರ ಬೆಚ್ಚ ನೀರಿನಲ್ಲೇ ತೊಳ್ಕೊಂಡು ಆಮೇಲೆ ಹಾಲು ಕರೆಯುವಂಥದ್ದು ಆಮೇಲೆ ಹೆಚ್ಚಿನ ಜನ ಏನು ಮಾಡ್ತಾರೆ ಅಂತಂದರೆ ಈ ಅರಳೆ ಎಣ್ಣೆ ಅಥವಾ ಎಣ್ಣೆ ಬಿಟ್ಟೆ ಹಾಲು ಕರೀತಾರೆ ಅದು ಒಂದು ತಪ್ಪು ಪದ್ಧತಿ ವೈಜ್ಞಾನಿಕವಾಗಿ ಹೇಳೋದಂದರೆ ಅದು ತುಂಬ ತಪ್ಪು ಪದ್ಧತಿ ಯಾಕಂತಂದರೆ ಎಣ್ಣೆಯಲ್ಲೂ ಸಹ ಸೂಕ್ಷ್ಮಾಣು ಜೀವಿಗಳೇ ಇರ್ತವೆ ಸೊ ಅದು ಹಾಲು ಕರೆಯುವಾಗ ಅದು ಆ ತೊಟ್ಟುಗಳ ಮುಖಾಂತರ ಅಥವಾ ರಂಧ್ರಗಳ ಮುಖಾಂತ್ರ ಒಳಗೆ ಹೋಗೋ ಸಂಭವಗಳಿರ್ತವೆ ಜಾರಬೇಕು ಅಂತ ಹಾಕತಾರಪ್ಪ ಪರ್ಯಾಯ ಏನಾಗಾದರೆ ಹಾಗೆ ಅದನ್ನು ಹಾಗೆ ಕರಿಬೋದು ಮೊದಲಿಗೆ ಏನಂದರೆ ನಾವು ಹೇಳೋ ಪದ್ಧತಿಯಲ್ಲಿ ಏನಂದರೆ ಮಸಾಜ್ ಮಾಡಬೇಕು ಅಂತ ಹೇಳ್ತೀವಿ ತೊಟ್ಟುಗಳನ್ನ ಮಸಾಜ್ ಮಾಡಿಬಿಟ್ಟು ಆಮೇಲೆ ಕರಿಬೇಕು ಅಂತ ಹೇಳ್ತೀವಿ ಅಂದರೆ ಅವ್ರಿಗೆ ಟೈಮ್ ಇರೋದಿಲ್ಲ ಆಮೇಲೆ ತೊಟ್ಟು ಟೈಟ್ ಆಗಿರುತ್ತೆ ಮೇಡಮ್ ಹಂಗಾಗಿ ಇದು ಮಾಡ್ತೀವಿ ಹಂಗೆ ಕರಿತೀವಿ ಅಂತ ಹೇಳ್ತೀವಿ ಬಟ್ ವೈಜ್ಞಾನಿಕವಾಗಿ ಅದು ಕರೆಕ್ಟ್ ಕ್ರಮ ಅಲ್ಲ ಹಾಗೇನೋ ಕರಿಬಹುದೇ ಹಾಗೆ ಕರಿಬೋದು ಸರ್ ಹೌದಾ ಅಭ್ಯಾಸ ಮಾಡ್ಕೋಬೇಕು ಹೌದು ಈಗ ಅವರು ಆಲ್ರೆಡಿ ಅಭ್ಯಾಸ ಆಗಿರೋ ಅಂಥವ್ರೆ ಹಾಲು ಕರೆಯೋದ್ರಿಂದ ಅದೇ ರೀತಿ ಹಾಲು ಕರಿಬೋದು ಮಸಾಜ್ ಮಾಡಿಬಿಟ್ಟು ಆಮೇಲೆ ಕರಿಬೇಕು ಆಮೇಲೆ ಹೆಚ್ಚು ಜನ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಹೆಬ್ಬೆಟ್ಟಿನಿಂದ ಹಾಲು ಕರೀತಾರೆ ಹೆಬ್ಬೆಟ್ಟು ಅಂದರೆ ಹಾಲು ಕರೆಯುವಾಗ ಕರಿಯೋಕೆ ಅಂದ್ಬಿಟ್ಟು ಹೆಬ್ಬೆಟ್ಟು ಒತ್ತುಬಿಟ್ಟು ಹಾಲು ಕರೀತಾರೆ ಸೊ ಅದು ಸಹ ತಪ್ಪು ಕ್ರಮ ಅಂತ ಹೇಳ್ಬೋದು ಯಾಕಂದರೆ ಹೆಬ್ಬೆಟ್ಟಿನಿಂದ ಒತ್ತಿದಾಗ ಈ ತೊಟ್ಟುಗಳಲ್ಲಿರುವ ರಕ್ತನಾಳಗಳು ಹೆಪ್ಪು ಕಟ್ಟೋ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೂ ಸಹ ಒಂದು ಕೆಚ್ಚಲ್ಬಾವು ಬರೋ ಒಂದು ಸೂಚನೆ ಆ ಮುಖಾಂತರನೂ ಇರುತ್ತೆ ಆದ್ದರಿಂದ ಹೆಚ್ಚಾಗಿ ಹೆಬ್ಬೆಟ್ಟಲ್ಲಿ ಹಾಲು ಕರಿಬಾರ್ದು ಅಂತ ಹೇಳ್ತೀವಿ ಅವರೂ ಸಹ ಸ್ವಚ್ಛವಾಗಿರಬೇಕು ಇನ್ನೊಂದು ಮತ್ತೆ ಹಾಲು ಕರಿಯೋ ಪಾತ್ರೆಗಳು ಸಹ ಸ್ವಚ್ಛವಾಗಿರಬೇಕು ಅಂತ ನಾವು ಹೇಳ್ತೀವಿ ಅದು ಸಹ ಈ ದ್ರಾವಣ ನಾನು ಹೇಳದ್ನಲ್ಲ ಅಯೋಡಿನ್ ದ್ರಾವಣದಲ್ಲಿ ಹಾಲು ಕರಿಯೋ ಪಾತ್ರೆಗಳನ್ನು ತೊಳೆದು ಬಿಟ್ಟು ಆಮೇಲೆ ಹಾಲು ಕರಿಯೋವಂಥದ್ದು ಇದು ಶುದ್ಧ ಹಾಲಿನ ಉತ್ಪಾದನೆಯ ಕ್ರಮಗಳು ನೆಕ್ಸ್ಟ್ ಹೇಳೋದಾದರೆ ಈಗ ಕೆಲವರು ಹಸಿರು ಮೇವು ಕೊರತೆ ಇದೆ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ತರ್ತಾರೆ ಮೇವನ್ನೆಲ್ಲ ಹೊರಗಡೆಯಿಂದ ಅವ್ರಿಗೆ ಏನಂದರೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಸೊ ಅಂಥ ಒಂದು ಜಮೀನ್ ಇಲ್ದಿರೋರು ಬದುಗಳಲ್ಲಿ ಜಾಗ ಇಲ್ಲ ಅವರು ಆ ಮೇವನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದು ಅದಕ್ಕೆ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತ ಆಗಿದೆ ಹೈಡ್ರೋಫೋನಿಕ್ಸ್ ಅಂತ ನೀವು ಕೇಳೇ ಇರ್ಬೋದು ಅದು ಜಲ ಕೃಷಿಯಲ್ಲಿ ಮೇವಿನ ಉತ್ಪಾದನೆ ಅಥವಾ ಮೇವಿನ ಮೊಳಕೆಯ ಉತ್ಪಾದನೆ ಅಂತ ಹೇಳ್ಬೋದು ಸೊ ಇದನ್ನ ಹೆಂಗೆ ಮಾಡೋದು ಇದು ಹೇಗೆ ಅಂತ ಅಂದ್ಬಿಟ್ಟು ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸೊ ಮೇವಿನ ಉತ್ಪಾದನೆ ನೀವು ಯಾವುದೇ ಕಾಳುಗಳಾದರೂ ತಗೋಬೋದು ಮೆಕ್ಕೆಜೋಳ ಆಗ್ಬೋದು ಗೋಧಿ ಆಗ್ಬೋದು ಬಾರ್ಲಿ ಓಟ್ಸು ಅಥವಾ ಯಾವುದೇ ದ್ವಿದಳ ಧಾನ್ಯದ ಮೇವುಗಳನ್ನು ತಗೊಬೋದು ಇವನ್ನ ಮೊದಲಿಗೆ ಆ ಕಾಳುಗಳನ್ನ ಒಳ್ಳೆ ಕಾಳುಗಳನ್ನ ಆಯ್ಕೆ ಮಾಡಬೇಕು ಚೆನ್ನಾಗಿ ಆ ಕಾಳುಗಳನ್ನ ತೊಳೆದುಬಿಟ್ಟು ನಾಲ್ಕು ಪರ್ಸೆಂಟು ವಿನೇಗರ್ ಸಲ್ಯೂಷನ್ ಅಂತ ಹೇಳ್ತೀವಿ ಅದರಲ್ಲಿ ಫಸ್ಟು ಟ್ರೀಟ್ ಮಾಡಬೇಕು ಅಂತ ಹೇಳ್ತೀವಿ ಈ ಕಾಳುಗಳನ್ನ ಏನಕ್ಕೋಸ್ಕರ ಅಂತಂದರೆ ಸೂಕ್ಷ್ಮ ಜೀವಾಣುಗಳು ಉತ್ಪಾನ್ ಉತ್ಪಾದನೆ ಜಾಸ್ತಿ ಆಗಬಾರ್ದು ಅಂತ ಅಂದ್ಬಿಟ್ಟು ಫಸ್ಟು ನಾಲ್ಕು ಪರ್ಸೆಂಟ್ ವಿನೇಗರ್ ಸಲ್ಯೂಷನಲ್ಲಿ ಕಾಳುಗಳನ್ನ ಚೆನ್ನಾಗಿ ತೊಳಿಬೇಕು ಆದಮೇಲೆ ಒಂದು ನೀರಿನಲ್ಲಿ ಮತ್ತೆ ತೊಳೆದು ಅದನ್ನು ನೀರನ್ನೆಲ್ಲ ಬಸಿದ್ಬಿಟ್ಟು ಮತ್ತು ಮೊಳಕೆ ಕಟ್ಟೋದಕ್ಕೆ ಮತ್ತೆ ನೀರು ಸ್ವಚ್ಛವಾದ ನೀರನ್ನು ಹಾಕಬೇಕಾಗತ್ತೆ ಸೊ ಸ್ವಚ್ಛವಾದ ನೀರನ್ನ ಹಾಕಿ ರಾತ್ರಿ ಇಡೀ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ದಿನ ತೆಗೆದು ಅದನ್ನು ಮೊಳಕೆಗಳು ಕಟ್ಟಬೇಕು ಮೊಳಕೆ ಕಟ್ಟಿದ ಆದಮೇಲೆ ಒಂದು ಒಂದು ಇಂಚಷ್ಟು ಮೊಳಕೆಗಳು ಕಂಡು ಕೂಡಲೇ ಅವನ್ನ ಒಂದು ಓಪನ್ ಟ್ರೇಸ್ ಅಂತ ಸಿಗುತ್ತೆ ಇಲ್ಲ ಹೈಡ್ರೋಫೋನಿಕ್ ಟ್ರೇಸ್ ಅಂತಲೇ ಸಿಗುತ್ತೆ ಇಲ್ಲ ಅಂತಂದರೆ ನಾವು ಮನೆಯಲ್ಲಿ ಉಪಯೋಗಿಸುವಂಥ ಈ ತರಕಾರಿ ಬುಟ್ಟಿ ಈರುಳ್ಳಿ ಬುಟ್ಟಿ ಆಗ್ಬೋದು ಅದರಲ್ಲೂ ಸಹ ನಾವು ಮೇವಿನ ಉತ್ಪಾದನೆ ಸಹ ಮಾಡ್ಬೋದಾಗತ್ತೆ ಸೊ ಆ ಟ್ರೇಗಳಿಗೆ ಅಂದರೆ ಗಾಳಿ ಆಡೋಂಗಿರಬೇಕು ಅಷ್ಟೇ ಆ ಥರ ಟ್ರೇಸ್ಗಳನ್ನ ತೊಗೊಬೇಕು ಆ ಟ್ರೇಗಳಲ್ಲಿ ಮೊಳಕೆಗಳು ಬಂದಿರುವಂಥ ಒಂದು ಕಾಳುಗಳನ್ನ ತೆಳುವಾಗಿ ಹರಡಬೇಕು ಅಂದರೆ ಒಂದು ಹಾಫ್ ಇಂಚಷ್ಟು ತೆಳುವಾಗಿ ಹರಡಬೇಕಾಗತ್ತೆ ತೆಳುವಾಗಿ ಹರಡಿಬಿಟ್ಟು ಅದು ಏರಿಯೇಟ್ ಆಗೋಕ್ಕೆ ಸ್ವಲ್ಪ ಜಾಗ ಬಿಡಬೇಕಾಗತ್ತೆ ಮೇಲೆ ದಿನ ಅದನ್ನು ನೀರು ಹಾಯಿಸ್ಕೊಂಡು ನೋಡ್ಕೊತಾ ಇರಬೇಕು ಇಲ್ಲ ಅಂತಂದರೆ ನಾವು ಒನ್ ಒನ್ ಅವರ್ಗೂ ನೀರು ಸರ್ಕ್ಯುಲೇಟ್ ಆಗೋವಂಥ ಒಂದು ಮೋಟರ್ನ ಬೇಕಾದರೆ ಫಿಕ್ಸ್ ಮಾಡಿಬಿಟ್ಟು ಒಂದು ಸ್ಟ್ಯಾಂಡ್ ಥರ ಸಹ ಮಾಡ್ಕೊಬೋದಾಗತ್ತೆ ಇಲ್ಲ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಅಂತಂದರೆ ನಾವೇ ಬೇಕಾದರೆ ನೀರು ಹಾಯಿಸ್ಬೋದು ನಾವು ಗಿಡಗಳಿಗೆ ಹೇಗೆ ನೀರು ಹಾಯಿಸ್ತೀವೋ ಆ ರೀತಿ ನೀರು ಹಾಯಿಸ್ಕೊಂಡು ಅದನ್ನು ಕಾಪಾಡ್ಕೊಬೇಕಾಗತ್ತೆ ಸೊ ಈ ಮೊಳಕೆಗಳು ಒಂದು ಒಂಬತ್ತು ಇಂಚಷ್ಟು ಹೈಟು ಬಂದ ಮೇಲೆ ಅವನ್ನು ತೆಗೆದುಬಿಟ್ಟು ಅದು ಒಂದು ಬೆಡ್ ಥರ ಆಗಿರುತ್ತೆ ಸೊ ಆ ಮೇವನ್ನು ತೆಗೆದುಬಿಟ್ಟು ನಾವು ಮೇವಾಗಿ ನೀಡ್ಬೋದು ಸೊ ಇದರಿಂದ ಏನು ಉಪಯೋಗಗಳೇನಾಗುತ್ತಪ್ಪ ಅಂತಂದರೆ ಹಾಲಿನ ಉತ್ಪನ್ನದ ಮಟ್ಟ ಚೆನ್ನಾಗಿರುತ್ತೆ ಆಮೇಲೆ ಡಿಗ್ರಿನೂ ಚೆನ್ನಾಗಿ ಬರುತ್ತೆ ಗುಣಮಟ್ಟದ ಹಾಲನ್ನು ಸಹ ಪಡ್ಕೋಬೋದು ಅದರ ಜೊತೆಗೆ ಮುಖ್ಯವಾಗಿ ಏನು ಉಪಯೋಗ ಅಂತಂದರೆ ಜಮೀನು ಇಲ್ದಿರೋರು ಇದನ್ನು ಕಡಿಮೆ ವೆಚ್ಚದಲ್ಲಿ ಮಣ್ಣು ಸಹ ಇಲ್ದಿರ ಇದನ್ನು ಬೆಳಿಬೋದು ಆಮೇಲೆ ಹೆಚ್ಚಾಗಿ ಮೇವಿನ ತಳಿಗಳಿಗೆ ನಾವು ತಗೊಂಡ್ರೆ ಹೆಚ್ಚಾಗಿ ರೋಗಗಳು ಕಂಡು ಬರೋದಿಲ್ಲ ಆದ್ದರಿಂದ ನಾವು ರೋಗ ನಿರೋಧಕ ಇರೋವಂಥ ಒಂದು ತಳಿಗಳನ್ನೇ ಬೆಳೆಸಿ ನಾವು ಆಹಾರವಾಗಿ ನೀಡ್ಬೋದು ಸೊ ಇದು ಒಂದು ವಿಷಮುಕ್ತ ಆಹಾರ ಥರನೂ ಇರುತ್ತೆ ಸೊ ಇದು ಜಲಕೃಷಿಯಲ್ಲಿ ಹೇಗೆ ಮೇವಿನ ಮೊಳಕೆಯನ್ನು ಉತ್ಪಾದನೆ ಮಾಡಿ ನಾವು ಹಸುಗಳಿಗೆ ನೀಡಬೋದಾದಂಥ ಒಂದು ಪದ್ಧತಿ ನಾವು ಹಸಿರು ಮೇವುಗಳನ್ನ ತಗೊಂಡ್ರೆ ನಾನು ಅವಾಗಲೇ ಹೇಳಿದಾಗೆ ಹಸಿರು ಮೇವುಗಳು ಯಾವ್ದಾದ್ರು ಬಳಕೆ ಮಾಡ್ಬೋದು ಆಗಿ ಅಥವಾ ಸಾಮಾನ್ಯವಾಗಿ ನಾವು ಬದುಗಳಲ್ಲಿ ನೋಡ್ಬೋದಾದರೆ ನೇಪಿಯರ್ ಹುಲ್ಲು ಅಥವಾ ಪ್ಯಾರಾ ಹುಲ್ಲು ಅಂತ ಅನ್ಬೋದು ಆಗಿ ಶುಂಠಿ ಹುಲ್ಲು ಸಹ ಬಳಸ್ತಾರೆ ಆಮೇಲೆ ಸ್ಟೈಲೋ ಹೆಮ್ಯಾಟಾ ಅಂತ ಹೇಳ್ತಾರೆ ಇವೆಲ್ಲ ಹಸಿರು ಹುಲ್ಲಿನ ಒಂದು ಬೆಳೆಗಳು ಮತ್ತು ಪ್ಯಾರಾ ಹುಲ್ಲು ಅಂತ ಸಹ ಹೇಳ್ಬೋದು ಗಿನಿ ಹುಲ್ಲು ಅಂತ ಹೇಳ್ಬೋದು ಇವೆಲ್ಲ ಬೇಗ ಅಲ್ಪಾವಧಿ ಬೆಳೆಗಳು ಬೇಗ ಬೆಳೆಯುತ್ತೆ ಆಮೇಲೆ ಬಹು ಹಂತದಲ್ಲಿ ಕಟಾವು ಸಹ ಮಾಡ್ಬೋದು ಕಟಾವು ಮಾಡಿ ನಾವು ಮೇವಾಗಿ ಕೊಡ್ಬೋದು ಇದಕ್ಕೇನೆಂದರೆ ಹೆಚ್ಚಾಗಿ ಜಮೀನು ಬೇಕಾಗಿಲ್ಲ ಬದುಗಳಲ್ಲಿ ಹಾಕ್ಕೊಂಡೆ ನಾವು ಮೇವಿನ ಹುಲ್ಲುಗಳನ್ನ ಬೆಳೆಸ್ಕೊಬೋದಾಗತ್ತೆ ಅದು ಬಿಟ್ಟು ದ್ವಿದಳ ಧಾನ್ಯಗಳಲ್ಲಿ ಆದರೆ ಮೇವಿನ ಅಲಸಂದಿ ಆಗ್ಬೋದು ಲೂಸರ್ನ್ ಅಂತ ಹೇಳ್ತೀವಿ ಕುದುರೆ ಮಸಾಲೆ ಇವನು ಅಷ್ಟೇ ಬೇಗ ಬೆಳೆಯುವಂಥ ಒಂದು ತಳಿಗಳು ಬಿತ್ತನೆ ಬೀಜನೂ ತುಂಬ ಕಡಿಮೆ ಬೇಕಾಗುತ್ತೆ ಒಂದು ಎಕರೆಗೆ ನಿಮಗೆ ಒಂದು ಎರಡರಿಂದ ಮೂರು ಕೆ ಜಿಯಷ್ಟು ಬಿತ್ತನೆ ಬೀಜ ಆದರೆ ಸಾಕು ಬಹುವಾರ್ಷಿಕ ಬೆಳೆಗಳು ಆಮೇಲೆ ಬಹು ಹಂತದಲ್ಲಿ ಕಟಾವು ಮಾಡಿಕೊಂಡು ನಾವು ಅದನ್ನು ಮೇವಾಗಿ ನೀಡ್ಬೋದಾಗುತ್ತೆ ಈ ಮೇವುಗಳನ್ನು ನೀಡೋದ್ರಲ್ಲಿ ಹಾಲಿನ ಉತ್ಪಾದನೆ ಮಟ್ಟ ಸಹ ಹೆಚ್ಚಳ ಮಾಡ್ಬೋದಾಗತ್ತೆ ಅದು ಬಿಟ್ಟು ನೆಕ್ಸ್ಟು ಏನಪ್ಪ ಅಂತಂದರೆ ನಾವು ಬರೀ ಬೇಸಿಗೆ ಕಾಲದಲ್ಲಿ ಆದರೆ ಬರೀ ಒಣ ಹುಲ್ಲನ್ನೇ ಕೊಡ್ತಾಯಿರ್ತೀವಿ ಬರೀ ಒಣ ಹುಲ್ಲು ಕೊಟ್ಟಾಗ ಏನಪ್ಪ ಆಗುತ್ತೆ ಅಂತಂದರೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಹಾಲಿನ ಉತ್ಪಾದನೆ ಮಟ್ಟ ಕಡಿಮೆ ಆಗುತ್ತೆ ತೆಳುವಾಗಿರುತ್ತೆ ಆವಾಗ ಡಿಗ್ರಿ ಸಹ ಕಡಿಮೆ ಆಗುತ್ತೆ ಇದಕ್ಕೆ ಒಂದು ವೈಜ್ಞಾನಿಕ ತಂತ್ರಜ್ಞಾನ ಇದೆ ಒಣಮೇವು ಪುಷ್ಟೀಕರಣ ಅಂತ ಹೇಳ್ಬೋದು ಈ ಒಣಮೇವು ಪುಷ್ಟೀಕರಣ ಮಾಡೋದು ಹೇಗೆ ಅಂತ ಹೇಳೋದಾದರೆ ಒಣ ಹುಲ್ಲನ್ನು ನಾವು ಒಂದೂವರೆ ಇಂಚು ಅಥವಾ ಎರಡು ಇಂಚಷ್ಟು ಉದ್ದ ಕಟ್ ಮಾಡಬೇಕಾಗತ್ತೆ ಕಟ್ ಮಾಡಿಬಿಟ್ಟು ಒಂದು ಸಿಮೆಂಟ್ ನೆಲ ಅಥವಾ ಒಂದು ಟಾರ್ಪಲ್ ಮೇಲೆ ಇದನ್ನು ಹಾಸ್ಬೇಕಾಗುತ್ತೆ ಇವಾಗ ಒಂದು ನೂರು ಕೆ ಜಿ ಒಣ ಹುಲ್ಲಿದೆ ಅಂತ ಅಂದ್ಕೊಳ್ಳಿ ಅದಕ್ಕೆ ಒಂದು ಉಪಚಾರದ ದ್ರಾವಣ ಅಂತ ತಯಾರು ಮಾಡಬೇಕಾಗತ್ತೆ ಏನು ಉಪಚಾರದ ದ್ರಾವಣ ಅಂತಂದರೆ ಒಂದು ಇಪ್ಪತ್ತು ಲೀಟರ್ ನೀರಿಗೆ ಒಂದು ಬೆಲ್ಲದ ಕಂಬಿ ಒಂದು ಎಂಟು ಕೆ ಅಷ್ಟು ಹಾಕಬೇಕಾಗತ್ತೆ ಯೂರಿಯಾ ನಾವು ಇದಕ್ಕೆ ಜಮೀನಿಗೆ ಬಳಸ್ತೀವಲ್ಲ ಅದು ಯೂರಿಯಾ ಒಂದು ಹಿಡಿಯಷ್ಟು ಯೂರಿಯಾ ಹಾಕಬೇಕಾಗುತ್ತೆ ಮತ್ತು ಉಪ್ಪು ಒಂದರಿಂದ ಎರಡು ಕೆ ಜಿಯಷ್ಟು ಉಪ್ಪು ಹಾಕಬೇಕಾಗುತ್ತೆ ಮತ್ತು ಖನಿಜ ಮಿಶ್ರಣ ಹಾಕಬೇಕಾಗತ್ತೆ ಖನಿಜ ಮಿಶ್ರಣ ಹಾಕಿ ಇವನ್ನೆಲ್ಲಾನು ದ್ರಾವಣ ಥರ ನೀರಿನಲ್ಲಿ ಕರಗಿಸ್ಬಿಟ್ಟು ಆಮೇಲೆ ಸಿಮೆಂಟ್ ನೆಲದ ಮೇಲೆ ಹರಡಿರ್ತಿರಲ್ಲ ಒಣ ಹುಲ್ಲನ್ನ ಅದರ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ ಸಿಂಪರಣೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ರೌಂಡು ಮಗಚು ಹಾಕಬೇಕು ಪೂರ್ತಿ ಎಲ್ಲ ಹುಲ್ಲುಗೂ ಈ ದ್ರಾವಣ ಸಿಂಪರಣೆ ಆಗಿದೆ ಅಂತ ಖಾತ್ರಿ ಆದ ಮೇಲೆ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ನೀವು ಅದನ್ನು ಆ ಟಾರ್ಪಲ್ಲೇ ಸುತ್ತಿಬಿಟ್ಟು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಂಡು ಮತ್ತೆ ಮೇವಾಗಿ ನೀಡ್ಬೋದು ಇದನ್ನು ಹಸಿರು ಮೇವು ಎಷ್ಟು ಕೊಡ್ತಿರೋ ಅದೇ ಪ್ರಮಾಣದಲ್ಲಿ ಈ ಪುಷ್ಟೀಕರಿಸಿದ ಮೇವನ್ನು ಕೊಟ್ಟಿದೆ ಆದರೆ ಇದರಿಂದ ಸಿಗುವಂಥ ಉಪಯೋಗಗಳು ಹಾಲಿನ ಇಳುವರಿ ಉತ್ಪನ್ನದ ಮಟ್ಟ ಮತ್ತು ಗುಣಮಟ್ಟನೂ ಚೆನ್ನಾಗಿರುತ್ತೆ ಸೊ ಡಿಗ್ರಿನೂ ಚೆನ್ನಾಗಿ ಬರುತ್ತೆ ಸೊ ಇದು ಮುಖ್ಯವಾಗಿ ನಾವು ಬೇಸಿಗೆಯಲ್ಲಿ ಕೈಗೊಳ್ಳುವಂಥ ಒಂದು ಕ್ರಮ ಆಗುತ್ತೆ ನೆಕ್ಸ್ಟು ಇನ್ನೊಂದು ಹೇಳೋದಾದರೆ ಹಸಿರು ಮೇವು ಹೆಚ್ಚಾಗಿದ್ದಾಗ ನಮ್ಮ ಈ ಮಳೆಗಾಲದಲ್ಲಿ ಹೆಸರು ಮೇವು ಜಾಸ್ತಿ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಮಗೆ ಜಾಸ್ತಿ ಶೇಖರಣೆ ಮಾಡಿ ಇಡೋಕ್ಕಾಗಲ್ಲ ವೇಸ್ಟ್ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಅದನ್ನು ಶೇಖರಣೆ ಮಾಡುವಂಥ ಒಂದು ವಿಧಾನ ಇದೆ ಅದನ್ನು ರಸಮೇವು ಅಂತ ಹೇಳ್ತೀವಿ ಕೇಳಿರ್ಬೋದು ಹೊರಗಡೆ ಎಲ್ಲ ಸಿಗುತ್ತೆ ಸೈಲೇಜ್ ಬ್ಯಾಗ್ಸ್ ಅಥವಾ ಸೈಲೇಜ್ ಅಂತ ರೆಡಿ ಸೈಲೇಜೇ ಸಿಗುತ್ತೆ ಸೊ ಹಸಿರು ಮೇವು ಹೆಚ್ಚಾಗಿ ಯಥೇಚ್ಛವಾಗಿ ಇದ್ದಾಗ ಏನು ಮಾಡಬೇಕು ಅಂತಂದರೆ ಈ ಹಸಿರು ಹುಲ್ಲನ್ನು ಕಟಾವ್ ಮಾಡಬೇಕು ಮೇವಿನ ಮುಸ್ಕಿನ ಜೋಳ ತೊಗೊಂಡಿದ್ದೆ ಆದರೆ ಯಾವ ಹಂತದಲ್ಲಿ ಕಟಾವು ಮಾಡಬೇಕು ಹಾಲುಗಾಡುವ ಹಂತದಲ್ಲಿ ಮುಸ್ಕಿನ ಜೋಳನ ಹಾಲುಗಾಡುವ ಹಂತದಲ್ಲಿ ಹಾಲು ಕಟ್ಟುತ್ತಲ್ಲ ಆ ಹಂತದಲ್ಲಿ ಕಟಾವು ಮಾಡಿಬಿಟ್ಟು ಅದನ್ನು ತುಂಡರಿಸ್ಬೇಕು ಎಷ್ಟು ಒಂದೂವರೆ ಇಂಚ ಅಥವಾ ಎರಡು ಇಂಚಷ್ಟು ತುಂಡರ್ಸ್ಬೇಕಾಗತ್ತೆ ಇವಾಗ ಚಾಫ್ ಕಟರ್ ಮಿಷಿನ್ ಅಂತಲೇ ಸಿಗುತ್ತೆ ಸೊ ಆ ಮಿಷಿನ್ಸಲ್ಲಿ ಅದನ್ನು ಚೆನ್ನಾಗಿ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಇದಕ್ಕೂ ಸಹ ಉಪಚಾರ ಮಾಡಬೇಕಾಗತ್ತೆ ಏನು ಬೆಲ್ಲದ ಕಾಕಂಬಿ ಮತ್ತು ಉಪ್ಪು ಮತ್ತು ಖನಿಜ ಮಿಶ್ರಣ ಬೆಲ್ಲದ ಕಾಕಂಬಿ ಎಷ್ಟು ಪರ್ಸೆಂಟೇಜ್ ಅಂತಂದರೆ ಎಂಟು ಪರ್ಸೆಂಟಷ್ಟು ಬೆಲ್ಲದ ಕಾಕಂಬಿ ಮತ್ತು ಒಂದು ಪರ್ಸೆಂಟಷ್ಟು ಉಪ್ಪು ಮತ್ತು ಖನಿಜ ಮಿಶ್ರಣ ಇವೆ ಮೂರನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗತ್ತೆ ಸಿಂಪರಣೆ ಹೇಗೆ ಮಾಡಬೇಕು ಅಂತಂದರೆ ಇದನ್ನು ಹಂತ ಹಂತವಾಗಿ ಸಿಂಪರಣೆ ಮಾಡಬೇಕು ಮೊದಲಿಗೆ ರಸಮೇವು ಅಂತಂದರೆ ಇದನ್ನು ಹಸಿರು ಗಾಳಿ ಆಡ್ದಂಗೆ ಶೇಖರಣೆ ಮಾಡುವಂಥ ಒಂದು ವಿಧಾನ ಅಂತ ಹೇಳ್ಬೋದು ಸೊ ಗಾಳಿ ಆಡ್ದಂಗೆ ಶೇಖರಣೆ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಯಾಕಂದರೆ ಹಸಿರು ಮೇವಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸೊ ಬೂಸ್ಟ್ ಎಲ್ಲ ಬರೋ ಸಂಭವಗಳಿರ್ತವೆ ಆದ್ದರಿಂದ ಹೇಗೆ ಶೇಖರಣೆ ಮಾಡಬೇಕು ಅಂತಂದರೆ ಮೊದಲಿಗೆ ಮೂರು ವಿಧವಾಗಿ ಶೇಖರಣೆ ಮಾಡ್ಬೋದು ಒಂದು ಸೈಲೇಜ್ ಡ್ರಮ್ಸ್ ಅಂತ ಬರುತ್ತೆ ಇಲ್ಲ ಸೈಲೇಜ್ ಬ್ಯಾಗ್ಸ್ ಅಂತ ಬರುತ್ತೆ ಇಲ್ಲ ಅಂತಂದರೆ ನಮ್ಮಲ್ಲೇ ಜಾಗ ಇದೆ ಅಂತಂದರೆ ಸೈಲೇಜ್ ಗುಂಡಿಗಳು ಅಂತ ಇರುತ್ತೆ ಸೊ ಗುಂಡಿಗಳು ಬೇಕಾದರೆ ಅದು ನಿಮಗೆ ಎಷ್ಟು ಜಾಗ ಇರುತ್ತೋ ಆ ಒಂದು ಮೆಷರ್ಮೆಂಟಲ್ಲೇ ನೀವು ಸೈಲೇಜ್ ಗುಂಡಿಗಳನ್ನ ಮಾಡ್ಕೊಬೋದಾಗುತ್ತೆ ಆಳ ಎಷ್ಟು ಡೆಪ್ತ್ ಬೇಕಾದರೂ ಆಳ ಇರ್ಬೋದು ಇದನ್ನು ಶೇಖರಣೆ ಮಾಡಬೇಕು ಆದ್ದರಿಂದ ಆಳ ಇರಬೇಕು ಆಮೇಲೆ ಗುಂಡಿಗಳು ಸ್ವಲ್ಪ ಹೈಟಾಗಿರಬೇಕು ಯಾಕಂದರೆ ಒಂದು ವೇಳೆ ಮಳೆ ನೀರು ಏನಾದರೂ ಬಂತು ಅಂತಂದರೆ ಹಾದು ಹೋಗಬೇಕು ಆ ರೀತಿ ಒಂದು ಕಡೆ ಎತ್ತರವಾಗಿರಬೇಕು ಒಂದು ಕಡೆ ತಗ್ಗಾಗಿರಬೇಕು ಸೊ ಈ ರೀತಿ ಒಂದು ಗುಂಡಿಗಳ ನಿರ್ಮಾಣ ಮಾಡ್ಕೊಬೋದು ನೀವು ಡ್ರಮ್ಗಳಲ್ಲೇ ಮಾಡೋದಾದರೆ ಒಂದು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಬೇಕಾದರೆ ಇದನ್ನು ಶೇಖರಣೆ ಮಾಡಿಡ್ಬೋದು ಇನ್ನು ಹಂತ ಹಂತವಾಗಿ ತುಂಬ್ಕೊಳ್ತಾ ಹೋಗಬೇಕು ತುಳಿದ್ಬಿಟ್ಟು ಗಾಳಿ ಆಡದಂಗೆ ತುಂಬ್ಕೊಳ್ತಾ ಹೋಗ್ಬೋದು ತುಂಬ್ತಾ ತುಂಬ್ತಾ ಅದನ್ನು ನಾನು ಉಪಚಾರ ಮಾಡಬೇಕಾಗಿರೋ ದ್ರಾವಣ ಹೇಳೋದ್ನಲ್ಲ ಅದನ್ನು ಸಿಂಪಡಣೆ ಮಾಡಿಕೊಂಡು ಹಂತ ಹಂತವಾಗಿ ತುಂಬಿಕೊಳ್ತಾ ಹೋಗಬೇಕು ಎಷ್ಟು ಹಂತವಾಗಿ ತುಂಬಬೇಕು ಅಂತಂದರೆ ಡ್ರಮ್ಮುಗಳಲ್ಲಾದರೆ ಮೇಲೆ ಭಾಗವರೆಗೂ ತುಂಬಬೇಕು ಒಂಚೂರು ಒಂದೂವರೆ ಇಂಚು ಅಥವಾ ಎರಡು ಇಂಚಷ್ಟು ಜಾಗ ಬಿಡಬೇಕಷ್ಟೆ ಅಷ್ಟುವರೆಗೂ ತುಂಬಿಬಿಟ್ಟು ಆಮೇಲೆ ಡ್ರಮ್ಮುಗಳ ಮುಚ್ಚಳ ಮುಚ್ಚಿಬಿಡಬೇಕು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಸೀಲ್ ಮಾಡಬೇಕಾಗತ್ತೆ ಈ ಮಣ್ಣನ್ನು ಬೇಸ್ ಥರ ಮಾಡಿಬಿಟ್ಟು ಅದನ್ನು ಸೀಲಿಂಗ್ ಮಾಡಬೇಕು ಯಾಕಂದರೆ ಗಾಳಿ ಒಳಗಡೆ ಹೋಗಬಾರ್ದು ಆ ಒಂದು ಕಾರಣಕ್ಕೋಸ್ಕರ ಸೀಲಿಂಗ್ ಮಾಡಬೇಕಾಗತ್ತೆ ಸೀಲಿಂಗ್ ಮಾಡಿಬಿಟ್ಟು ಆ ಕ್ಯಾಪ್ ಮೇಲೆ ಒಂದು ತೂಕದ ವಸ್ತು ಅಥವಾ ಕಲ್ಲುಗಳೇನಾದರೂ ಇಡ್ಬೋದು ಅದ್ರ ಮೇಲೆ ಇಟ್ಬಿಟ್ಟು ಸೀಲ್ ಮಾಡಬೇಕಾಗತ್ತೆ ಅದೇ ನೀವು ಬ್ಯಾಗ್ಗಳಲ್ಲಿ ಆದರೆ ಬ್ಯಾಗ್ಗಳಲ್ಲೂ ತುಂಬುವ ವಿಧಾನ ಒಂದೇ ಅದಾದ ಮೇಲೆ ಬ್ಯಾಗನ್ನು ಮೇಲೆ ಭಾಗ ಸೀಲ್ ಮಾಡಬೇಕಾಗತ್ತೆ ಗುಂಡಿಗಳಾದರೆ ಟಾರ್ಪಲ್ ಹಾಸ್ಬಿಟ್ಟು ಅದರಲ್ಲಿ ತುಂಬ್ಕೊಳ್ತಾ ಹೋಗಬೇಕು ಆಮೇಲೆ ಟಾರ್ಪಲ್ನ ಮುಚ್ಚಿಬಿಟ್ಟು ಮೇಲೆ ಭಾಗದಲ್ಲಿ ಟಯರ್ಗಳು ಅಥವಾ ಕಲ್ಲುಗಳನ್ನ ಇಟ್ಬಿಟ್ಟು ಮುಚ್ಚಿಬಿಡಬೇಕು ಸೊ ಇದು ಎಷ್ಟು ದಿನವರೆಗೂ ಮುಚ್ಚಿಡಬೇಕು ಅನ್ನೋದು ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಸೊ ಎಷ್ಟು ದಿನವರೆಗೂ ಮುಚ್ಚಿಡಬೇಕಂತಂದರೆ ನಲವತ್ತರಿಂದ ನಲವತ್ತೈದು ದಿನವರೆಗೂ ಹೀಗೆ ಮುಚ್ಚಿಡಬೇಕಾಗತ್ತೆ ಸೊ ನಲವತ್ತೈದನೇ ದಿನ ಆದಮೇಲೆ ಅದನ್ನು ತೆಗೆದಾಗ ಸಿಹಿ ಹುಳಿ ಮಾವಿನ ಹಣ್ಣಿನ ವಾಸನೆ ಬರುತ್ತೆ ಸೊ ಆ ಮೇವು ಸಹ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಹಸಿರಿರೋದು ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಈ ಹಂತದಲ್ಲಿ ಸೈಲೇಜ್ ಅಥವಾ ರಸಮೇವಾಗಿದೆ ಅಂತ ನಾವು ಖಾತ್ರಿಪಡಿಸ್ಕೊಬೋದು ಅದಾದ ಮೇಲೆ ಹೇಗೆ ತೆಗಿಬೇಕು ಅನ್ನೋದು ಸಹ ಮುಖ್ಯ ಆಗುತ್ತೆ ನಾವು ಯಾವ ರೀತಿ ಹಂತ ಹಂತವಾಗಿ ತುಂಬಿರ್ತೀವೋ ಅದೇ ರೀತಿ ಹಂತ ಹಂತವಾಗಿ ತೊಗೊಬೇಕಾಗತ್ತೆ ಹಸಿರು ಮೇವು ಯಾವ ಪ್ರಮಾಣದಲ್ಲಿ ನೀಡ್ತೀವೋ ಅದೇ ಪ್ರಮಾಣದಲ್ಲಿ ಇದನ್ನು ರಸಮೇವನ್ನ ಹಸುಗಳಿಗೆ ಕೊಡಬೇಕಾಗತ್ತೆ ಸೊ ಇದರಿಂದ ಉಪಯೋಗಗಳು ಅಷ್ಟೇ ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟ ಮತ್ತು ಡಿಗ್ರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ರಾಸುಗಳು ಅಷ್ಟೇ ಇದನ್ನು ಇಷ್ಟವಾಗಿ ಮೇವನ್ನು ಸ್ವೀಕರಣೆ ಮಾಡುತ್ತೆ ಸೊ ಇದಿಷ್ಟು ರಸಮೇವು ಹೇಗೆ ತಯಾರು ಮಾಡಬೇಕು ಮತ್ತು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಒಂದು ವಿಧಾನ ಡಾಕ್ಟರ್ ನಾಗಮಣಿ ಅವರ ಈಗ ಸಾಮಾನ್ಯವಾಗಿ ಹಸುಗಳನ್ನು ಸಾಕಣೆ ಮಾಡುವಂತಹ ಕೃಷಿಕರು ಈಗ ನೀವು ಹೇಳಿದ ಎಲ್ಲ ವಿಧಾನಗಳನ್ನು ಕೂಡ ಅನುಸರಿಸ್ತಾರೆ ಈ ಎಲ್ಲ ವಿಧಾನಗಳನ್ನು ಅನುಸರಿಸಿ ಉತ್ಪಾದನೆ ಮಾಡಿದ ಹಾಲು ಸಾವಯವ ಹಾಲು ಅಂತ ಅನಿಸ್ಕೊಳುತ್ತಾ ಹೌದು ಸರ್ ಹ್ಞೂ ಹೌದು ಹ್ಞೂ ಹ್ಞೂ ಸಾವಯವ ಹಾಲಿಗೆ ವರ್ಜ್ಯ ಯಾವುದು ಹಾಗಾದರೆ ಏನನ್ನು ಬಳಸಬಾರ್ದು ಬಳಸಬಾರ್ದು ಅಂತಂದರೆ ನಾವು ಇವಾಗ ದೇಸಿ ಹಸುಗಳ ಹಾಲನ್ನು ಕಂಪ್ಲೀಟಾಗಿ ಸಾವಯವ ಅಂತ ಅನ್ಬೋದು ಆದರೆ ಕಮರ್ಷಿಯಲೈಸ್ ಮಾಡಬೇಕಾದ್ರೆ ಅಥವಾ ನಾವು ನಾನು ಮೊದಲನೇ ಮೊದಲೇ ಹೇಳಿದಾಗೆ ಆ್ಯಂಟಿಬಯೋಟಿಕ್ಕು ಅಥವಾ ಇಂಜೆಸ್ಟ್ ಮಾಡಿರ ಇದ್ರೆ ಅದು ಸಾವಯವ ಹಾಲು ಅಂತ ಅನ್ಸ್ಕೊಳ್ಳುತ್ತೆ ಸಾಮಾನ್ಯವಾಗಿ ಹಸುಗಳಲ್ಲಿ ಲಸಿಕೆಗಳನ್ನ ಹಾಕಿಸ್ತಾರೆ ಹೌದು ಸರ್ ನಾಟಿ ಹಸುಗಳಲ್ಲಿ ಸ್ವಲ್ಪ ಖಾಯಿಲೆ ಕಡಿಮೆ ಇರಬಹುದು ಆದರೆ ಸುಧಾರಿತ ತಳಿಗಳು ಅಥವಾ ಕ್ರಾಸ್ ಬ್ರೀಡ್ಗಳು ಇಂಥದ್ರಲ್ಲಿ ಲಸಿಕೆಗಳನ್ನ ಕಾಲ ಕಾಲಕ್ಕೆ ಹಾಕಿಸ್ತಾರೆ ಈಗ ಆ ತರಹ ಲಸಿಕೆ ಹಾಕಿಸಿರೋ ಹಸುಗಳಿಂದ ಉತ್ಪಾದನೆಯಾದ ಹಾಲನ್ನು ಸಾವಯವ ಹಾಲು ಅಂತ ಪರಿಗಣಿಸೋದಿಲ್ವಾ ಪರಿಗಣಿಸ್ಬೋದು ಸರ್ ಅದನ್ನು ಹೇಗೆ ಹೇಳ್ತೀನಿ ಅಂತಂದರೆ ಈಗ ಲಸಿಕೆ ಹಾಕಿದ್ದು ಅದು ರೆಸಿಡ್ಯೂಸ್ ಒಂದಿರುತ್ತಲ್ಲ ಅಷ್ಟು ದಿನವರೆಗೂ ಆ ರೆಸಿಡ್ಯೂಸು ಅದು ಕಾಮನ್ ಆಗಿ ಅದರಲ್ಲಿ ಉಳ್ಕೊಳ್ಳುತ್ತೆ ಸೊ ಅದಾದ ನಂತರ ಅದನ್ನು ಸಾವಯವ ಹಾಲು ಅಂತ ಹೇಳ್ಬೋದು ಅಂದರೆ ರಾಸುಗಳಿಗೆ ಯಾವುದೇ ರಾಸಾಯನಿಕಗಳನ್ನು ಕೊಟ್ಟು ಆ ರಾಸಾಯನಿಕದ ಅಂಶ ಹಾಲಲ್ಲಿ ಉಳಿಯೋ ಹಾಗಿದ್ರೆ ಅದು ಸಾವಯವ ಹಾಲಲ್ಲ ಆದರೆ ತುಂಬ ಜನರಲ್ಲಿ ಒಂದು ಅಭಿಪ್ರಾಯ ಏನಿದೆಯಪ್ಪ ಅಂತಂದರೆ ಈ ತಿಂಡಿ ಮಿಶ್ರಣವನ್ನು ಕೊಟ್ಟು ಸಾಕುಬಿಟ್ರೆ ಅದು ಸಾವಯವ ಹಾಲು ಆಗಲ್ಲ ಅಂತ ಅಂದರೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತಹ ತಿಂಡಿ ಮಿಶ್ರಣ ಆಗ್ಬೋದು ಅಥವಾ ಕ್ಯಾಟ್ಲ್ ಫೀಡ್ಗಳಾಗ್ಬೋದು ಇದರಲ್ಲೇ ಎಷ್ಟು ಹಾರ್ಮೋನ್ಗಳನ್ನು ಸೇರಿಸಿರ್ತಾರೆ ಅನ್ನೋ ಒಂದು ಭಾವನೆಯೂ ಇದೆ ಜನಸಾಮಾನ್ಯರಲ್ಲಿ ಈ ತಿಂಡಿ ಮಿಶ್ರಣಗಳನ್ನು ಕೊಟ್ಟು ಹಸುಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡಿದ್ರೆ ಅದು ಸಾವಯವ ಹಾಲು ಅನ್ನಿಸ್ಕೊಳ್ಳೋದಿಲ್ವಾ ಈಗ ಹೊರಗಡೆ ತಗೊಳೋದಾದರೆ ನಾವು ನಿಖರವಾಗಿ ಹೇಳಕ್ಕಾಗಲ್ಲ ಅದರಲ್ಲಿ ಏನು ಇಂಜಸ್ಟ್ ಮಾಡಿರ್ತಾರೆ ಬಟ್ ನಾನು ಹೇಳಿದ ರೀತಿ ಸಂಯುಕ್ತ ಆಹಾರ ನಾವೇ ತಯಾರು ಮಾಡ್ಕೊಂಡಿದ್ದೆ ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ಸಾವಯವ ಅಂತ ನಾವು ಹೇಳ್ಬೋದು ಅಲ್ವಾ ಹೌದು ಅಂದ್ರೆ ರಾಸುಗಳಿಗೆ ನೀಡುವಂತಹ ಆಹಾರವನ್ನು ಕೂಡ ನಾವೇ ಉತ್ಪಾದನೆ ಮಾಡ್ಕೊಂಡಿರಬೇಕು ಹೌದು ಸರ್ ಅಲ್ವಾ ಅಂದ್ರೆ ಕೃಷಿಯನ್ನ ಆತ ಸಾವಯವ ವಿಧಾನದಲ್ಲಿ ಮಾಡಬೇಕು ರಾಸಾಯನಿಕಗಳನ್ನು ಬೆಳೆಗೂ ಕೂಡ ಬಳಸಬಾರ್ದು ಆ ತರಹದ ಉತ್ಪನ್ನಗಳನ್ನು ರಾಸುಗಳಿಗೆ ತಿನ್ನಿಸಿ ಅದರಿಂದ ಉತ್ಪಾದನೆಯಾದಂತಹ ಹಾಲು ಸಾವಯವ ಹಾಲು ಹೌದು ಮೊದಲೇ ಹೇಳಿದ್ದಾಗೆ ಸಾವಯವ ಕೃಷಿಯಲ್ಲಿ ಅಥವಾ ಸಾವಯವ ಪದ್ಧತಿಯಲ್ಲಿ ಬಳಸಿದ್ದ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನ ನಾವು ಸಾವಯವ ಹಾಲು ಅಂತ ಹೇಳಬಹುದು ನವೆಂಬರ್ ಮೂವತ್ತು ಗುರುವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ ಭಾಗವಹಿಸುತ್ತಾರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಎನ್ ಶಿವಕುಮಾರ್ ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಎರಡು ಐದು ಒಂದು ಎರಡು ಐದು ಎಂಟು ಎರಡು ಹಾಗೂ ಎರಡು ಐದು ಒಂದು ಐದು ಸೊನ್ನೆ ಎಂಟು ಒಂಬತ್ತು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ಮರೆಯದಿರಿ ನವೆಂಬರ್ ಮೂವತ್ತು ಗುರುವಾರ ಸಂಜೆ ಐವತ್ತು ನಿಮಿಷಕ್ಕೆ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಕಾರ್ಯಕ್ರಮ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳಬಹುದಾ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಐದು ಆರು ಏಳು ಒಂದು ಎರಡು ಇನ್ನೊಮ್ಮೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಐದು ಆರು ಏಳು ಒಂದು ಎರಡು ಇನ್ನೊಂದು ಸರಿ ಹೇಳ್ಬಿಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಐದು ಆರು ಏಳು ಒಂದು ಎರಡು ಒಳ್ಳೆಯದು ನಾಗಮಣಿಯವರೇ ಇದುವರೆಗೂ ಕೂಡ ಸಾವಯವ ಹಾಲಿನ ಉತ್ಪಾದನೆ ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಕೃಷಿ ಸಂಪದ ಕೃಷಿ ಸಂಪದ ಸಾವಯವ ಹಾಲು ಉತ್ಪಾದನೆಯನ್ನು ಕುರಿತು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎ ನಾಗಮಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಉತ್ಪನ್ನಗಳ ಮಾರಾಟ ಒಂದು ಅನುಭವ ಈ ಕುರಿತ ನೇರಫೋನ್ ಇನ್ ಕಾರ್ಯಕ್ರಮವಿದೆ ಭಾಗವಹಿಸುತ್ತಾರೆ ಪ್ರಗತಿಪರ ರೈತರಾದ ಆಲೂರು ಮೂರ್ತಿ ಹಾಗೂ ನಗರಕೆರೆ ಕೆರೆ ಶಂಕರಯ್ಯ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸಾವಯವ ಸಂಪದ ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ ಕೃಷಿ ಸಂಪದ ಇದುವೇ ಕೃಷಿ ಸಂಪದ ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೃಷಿ ಇಲಾಖೆ ಮೈಸೂರು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ ಸಾವಯವದಲ್ಲಿ ಸಮಗ್ರ ಕೃಷಿ ಮಣ್ಣಿಗುಮ್ಮನು ಜಗು ಆರೋಗ್ಯ ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು ಬೆಳೆಯೋ ಶೀರ್ಷಿಕ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ ಕೃಷಿ ಸಂಪದ ಇದುವೇ ಕೃಷಿ ಸಂಪದ ನೆರವು ಆರ್ ಲೋಕೇಶ್ವರಿ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ ಕೃಷಿ ಸಂಪದ ಇದುವೇ ಕೃಷಿ ಸಂಪದ ಜಗದ ಹಸಿವನು ಮುಕ್ತಗೊಳಿಸುವ ಕೃಷಿ ಸಂಪದ ಇದುವೇ ಕೃಷಿ ಸಂಪದ